ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ಸಂಖ್ಯಾ ಜ್ಯೋತಿಷಿ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಕೇತು ಮಹಾರಾಜರ ಬಗ್ಗೆ ಮಾತಾಡಿದ್ದೆ ಸೊ ಇವತ್ತು ಸ್ವಲ್ಪ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನೇ ಹೇಳಿದೆ ಕೇತು ಅಂದರೆ ಮುರಿದ ವಸ್ತುಗಳಲ್ಲೂ ಎಲ್ಲವೂ ಕೂಡ ಮುರಿದ ವಸ್ತುಗಳು ಮನೇಲಿ ಏನು ಇಟ್ಟಿರ್ತೀರೋ ಅದೆಲ್ಲವೂ ಕೂಡ ಕೇತು ಕೇತು ಅಂದರೆ ಬಾಲ ಅಂದರೆ ಹಿಂದಿನ ಪಾಠ ಏನೇ ಇದ್ರೂ ಕೂಡ ಅಲ್ಲ ಹಿಂದೆ ನಿಮ್ಮ ಬಗ್ಗೆ ಹಿಂದಗಡೆ ಯಾರು ಮಾತಾಡ್ಕೊಳ್ತಾ ಇದ್ದಾರೆ ನಿಮಗೆ ಬೆನ್ನು ನೋವಿನ ಸಮಸ್ಯೆ ಆಯಿತು ಅದು ಯಾವುದೋ ಒಂದು ವಿಷಯದಲ್ಲಿ ಅಲ್ವಾ ಹಿಂದಿನ ಪಾಠಿ ಎಲ್ಲವೂ ಕೂಡ ಅದು ಕೇತುವಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ಹೇಳಿಕೊಡ್ತದೆ ಮನೆಯಲ್ಲಿರುವಂಥ ಪೈಪ್ಸ್ ಎಲ್ಲವೂ ಕೂಡ ರೈಟ್ ತಾನೇ ಮನೆಯಲ್ಲಿರುವ ಪೈಪ್ ಅದು ಕೂಡ ನಿಮ್ಮ ಏನು ಟಾಯ್ಲೆಟ್ನಿಂದ ಪೈಪ್ ಹೋಗಿದೆ ಬಾತ್ರೂಮಿಂದ ಪೈಪ್ ಹೋಗಿದೆ ಅದು ಅದು ಕೂಡ ಕೇತುನೇ ಬಟ್ ಅದರಲ್ಲಿ ಹತ್ತ ತೊಂದರೆಗಳು ಉಂಟಾಗಲ್ಲ ಬಟ್ ನೀವೇನು ಪೈಪನ್ನು ತರ್ತಿರಲ್ವ ಮರಗಿಡಕ್ಕೆ ನೀರು ಹಾಕಲಿಕ್ಕೆ ಬೇಕಾ ಅಂತ ಪೈಪನ್ನು ಎಲ್ಲೆಲ್ಲ ಮಾಡಿ ಸೊ ಅದನ್ನೆಲ್ಲ ನೋಡ್ಕೊಳ್ಳಿ ಸ್ವಲ್ಪ ಹೈಡ್ ಮಾಡಿಡಲಿಕ್ಕೆ ಪ್ರಯತ್ನ ಮಾಡಿ ಕೇತು ಅಂದರೆ ವಿಭಜನೆ ಅಂದರೆ ಡಿವೈಡ್ ಮಾಡುವಂಥದ್ದು ಕೇತು ಕೇತು ಅಂದರೆ ಲಾಯರ್ ಕೇತು ಅಂದರೆ ಸಿದ್ಧ ಮೆಡಿಸಿನ್ ಕೇತು ಅಂದರೆ ಆಧ್ಯಾತ್ಮ ಶಿಕ್ಷಣ ಕೇತು ಅಂದರೆ ಮೆಡಿಟೇಷನ್ ರೈಟ್ ತಾನೇ ಕೇತು ಅಂದರೆ ಆಧ್ಯಾತ್ಮ ಶಿಕ್ಷಣ ಕೂಡ ಕೇತು ಅಂದರೆ ಮೆಡಿಟೇಷನ್ ಕೂಡ ಆನಂತರ ಸಣ್ಣಗಿಂದ ಸಣ್ಣ ವಸ್ತು ಕೂಡ ಕೇತು ದೊಡ್ಡದಿಂದ ದೊಡ್ಡ ವಸ್ತು ಕೂಡ ಕೇತು ರೈಟ್ ತಾನೇ ಈಗ ರೈಲು ಉಂಟು ರೈಲು ಓಕೆ ಅದು ರಿಲೇಟೆಡ್ ಟು ಕೇತು ಪ್ಲಾಸ್ಟಿಕ್ ಇದೆ ರಿಲೇಟೆಡ್ ಟು ಕೇತು ರೈಟ್ ತಾನೇ ಇನ್ನು ಸಣ್ಣ ಸಣ್ಣ ಜರ್ಮ್ಸ್ ಇದೆ ಅಥವಾ ಸಣ್ಣ ಸಣ್ಣ ಬ್ಯಾಕ್ಟೀರಿಯಾಸ್ ಇದೆ ರೈಟ್ ಅದು ರಿಲೇಟೆಡ್ ಟು ಕೇತು ಸಣ್ಣದರಿಂದ ಸಣ್ಣದು ದೊಡ್ಡದರಿಂದ ದೊಡ್ಡದು ಎಲ್ಲವೂ ಕೂಡ ಕೇತು ಓಕೆ ಸಾಧಾರಣ ಇರುವಂಥ ಕೇತು ಅಲ್ಲ ಓಕೆ ಅದಕ್ಕೆ ಬೇರೆ ಬೇರೆ ಪ್ಲಾನೆಟ್ಸ್ ಬಂದುಬಿಡುತ್ತೆ ಓಕೆ ಕೇತು ಅಂದರೆ ಮಗ ನಿಮ್ಮ ಮಗ ಕೇತು ರಿಲೇಟೆಡ್ ಅಲ್ಲ ನಿಮ್ಮ ಮಕ್ಕಳು ಯಾರು ಇದ್ರೂ ಕೇತು ಈಗ ಜಾತಕದಲ್ಲಿ ಕೇತು ಚೆನ್ನಾಗಿದ್ದಾನೆ ಮಗ ಚೆನ್ನಾಗಿರ್ತಾನೆ ಕೇತು ಚೆನ್ನಾಗಿಲ್ಲ ಸೊ ಮಗನಿಗೆ ಕೂಡ ಕ್ರಿಯೇಟ್ ಆಗ್ಬೋದು ಅಂತ ಒಂದು ಇಂಡಿಕೇಷನ್ ಇದೆ ಕೇತು ಅಂದರೆ ಒಂಟಿದಾನ ಒಬ್ಬನೇ ಇರುವುದಂತ ಯಾವುದು ಬೇಕಾಗಿಲ್ಲ ಆಧ್ಯಾತ್ಮದಲ್ಲಿ ಇರ್ತೇನೆ ಹಿಮಾಲಯವಾಗಿ ತಪಾಸ ಮಾಡ್ತೇನೆ ರೈಟಾ ಈ ರೀತಿಯಾಗಿ ಓಕೆ ಕೇತು ಅಂದರೆ ಗಣೇಶ ಗಣಪತಿಯನ್ನು ಕೇತುವಿಗೆ ಹೋಲಿಸಿದ್ದಾರೆ ರೈಟ್ ತಾನೇ ಯಾಕೆ ಅದಕ್ಕೆ ತಲೆಯನ್ನು ಇಟ್ಟಿದ್ದಾರಲ್ಲೋ ಕೇತುವಿಗೆ ಏನು ಬೇಕು ಕೇತುವಿಗೆ ಆಧ್ಯಾತ್ಮ ಶಿಕ್ಷಣ ಬೇಕು ಕೇತುವಿಗೆ ವಿಶೇಷವಾಗಿ ಆ ಒಂದು ಆ ನಾಲೆಜ್ ಬೇಕು ವಿಶೇಷವಾದ ನಾಲೆಜ್ ಬೇಕು ಆ ನಾಲೆಜ್ ಬಾರಿ ಬಾರಿಗೂ ಚೇಂಜ್ ಆಗ್ತಾ ಇರಬೇಕು ಆ ನಾಲೆಜ್ ಅಪ್ಡೇಟ್ ಆಗ್ತಾ ಇರಬೇಕು ಅಂಥ ನಾಲೆಜ್ ಬೇಕು ಕೇತುವಿಗೆ ಬೇಕಾಗುತ್ತೆ ಕೇತು ಅಂದರೆ ಬಲೆ ಜಾಲ ನಿಮ್ಮನೇಲೆ ಏನು ಜಾಲ ಜಾಲ ಇರ್ತದಲ್ವ ಅಂದ್ರೆ ಈ ಜೇಡನ ಬಲೆ ಎಲ್ಲ ಕಟ್ಟದಲ್ಲ ಅದೆಲ್ಲವೂ ಕೂಡ ಕೇತು ಅದಕ್ಕೇನು ಅದನ್ನು ಪ್ರತಿ ಶನಿವಾರ ಶನಿವಾರ ದಿವಸ ತೆಗಿಬೇಕಾದಂಥ ಅನಿವಾರ್ಯತೆ ಉಂಟು ಇಲ್ಲಾಂದರೆ ದರಿದ್ರತೆ ನಿಮ್ಮ ಮನೆಯಲ್ಲಿ ತಾಂಡವಾಡ್ಲಿಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಕೇತು ಯಾವುದೇ ಕೆಲಸನ ಮಾಡ್ಲಿಕ್ಕಂತೂ ಬಿಡುವುದಿಲ್ಲ ಇಂಥ ಒಂದು ಪರಿಸ್ಥಿತಿ ಅದಕ್ಕೋಸ್ಕರ ಮನೆಯಲ್ಲಿರುವ ಜಾಲ ಏನುಂಟು ಅಥವಾ ಆ ಜೇಡರ ಬಲೆ ಏನುಂಟು ಅದನ್ನು ಪ್ರತಿ ಶನಿವಾರ ಶನಿವಾರ ಕ್ಲೀನ್ ಮಾಡಬೇಕಾದಂಥ ಅವಶ್ಯಕತೆ ನಿಮ್ಮ ಒಂದು ಖಂಡಿತ ಉಂಟು ಕೇತು ಅಂದ್ರೆ ಸನ್ಯಾಸಿ ರೈಟ್ ತಾನೇ ಕೇತು ಅಂತ ಸನ್ಯಾಸಿ ಇದು ಮಾತ್ರ ನೆನಪಿಟ್ಕೊಳ್ಬೇಕು ನೋಡಿ ಸನ್ಯಾಸಿ ಸನ್ಯಾಸಿ ಅಂದ್ರೆ ಏನು ಅರ್ಜುನ್ ಸನ್ಯಾಸಿ ಅಂತೂ ಅಲ್ಲ ರೈಟ್ ತಾನೆ ಸನ್ಯಾಸಿ ಅಂದರೆ ಡೈರೆಕ್ಟ್ ಸನ್ಯಾಸಿನೇ ಆತ ಆತ ಸಂಸಾರ ಎಲ್ಲ ಬಿಟ್ಟಿರಬೇಕಾತ ಅಂದರೆ ಸನ್ಯಾಸಿ ಅನ್ಯತಾ ಸನ್ಯಾಸಿ ಅಂತ ಖಂಡಿತ ಅಲ್ಲ ಓಕೆ ಈಗ ನಮ್ಮ ಮನೆ ಬಳಿಗೆಲ್ಲ ಕೆಲವರೆಲ್ಲ ಬರ್ತಾರಪ್ಪ ಸನ್ಯಾಸಿ ರೂಪದಲ್ಲಿ ಓಕೆ ಬರ್ತಾರೆ ಬಟ್ ಅವರಿಗೆ ತುಂಬ ಈಗಿನ ಕಾಲದಲ್ಲಿ ಹೆದರಿಕೆ ಆಗುತ್ತೆ ಅಲ್ಲಿ ತುಂಬ ಸಲಿಗೆ ಕೊಟ್ಟರೆ ಅವ್ರು ಏನು ಮಾಡ್ತಾರೋ ಅಂತ ಗೊತ್ತಿರೋದಿಲ್ಲ ಏನು ಮಾಡ್ತಾರೆ ಅಂತ ಅದಕ್ಕೋಸ್ಕರ ತುಂಬ ಸಲಿಗೆ ಅಂತ ಕೊಡಲಿಕ್ಕೆ ಹೋಗ್ಬೇಡಿ ಬಟ್ ಅವ್ರು ಬಂದು ಬಂದರು ಅಂದಾಗ ಏನು ಮಾಡಬೇಕು ನೀವು ಅವ್ರಿಗೆ ಏನಾದರೂ ಕೊಡಲಿಕ್ಕೆ ಉಂಟು ಕೊಟ್ಟು ಕಳಿಸಿಬಿಡಿ ಅಷ್ಟೇ ಅಲ್ಲಿಗೆ ರೈಟ್ ತಾನೆ ಓಕೆ ಅವರೇನೋ ಹೊಗೆ ಹಾಕ್ತಾರೆ ಇನ್ನೇನು ಹೇಳ್ತಾರೆ ಬಂಗಾರಕ್ಕೆ ಹೇಳ್ತಾರೆ ಅಥವಾ ನಿಮ್ಮ ಬಂಗಾರ ಶುದ್ಧಿ ಮಾಡಿಕೊಡೋದು ಏನಾದರೂ ಹೇಳ್ತಾರೆ ಅಂದರೆ ಕಪಟ ಸನ್ಯಾಸಿ ಅಂತ ಂತ ಒಳ್ಳೆ ಸನ್ಯಾಸಿಗಳು ಅದನ್ನು ಯಾವುದನ್ನು ಕೂಡ ಕೇಳಲ್ಲ ಅವ್ರಿಗೇನು ಆಹಾರ ಬೇಕು ಅಥವಾ ಅವರು ಏನಾದರೂ ಹಣ ಕೇಳ್ತಾರೆ ಅಂತಾದಾಗ ಕೊಟ್ಟು ನೋಡಿ ಇದು ಯಾಕೆ ಗೊತ್ತಾ ಹೀಗೆ ಯಾವಾಗ ನಿಮ್ಮ ಮನೆಗೆ ಯಾರಾದರೂ ಭೇಟಿ ಮಾಡ್ತಾರಲ್ಲ ಸುಮ್ಮ ಸುಮ್ಮನೆಂದು ಭೇಟಿ ಮಾಡಲ್ಲ ಅಲ್ವಾ ಅದೆಲ್ಲ ರಿಲೇಟೆಡ್ ಟು ಪ್ಲಾನೆಟ್ಸ್ ರೈಟ್ ತಾನೇ ಪ್ಲಾನೆಟ್ಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನಿಮ್ಮ ಮನೆಗೆ ಭೇಟಿ ಮಾಡ್ತಾರೆ ಅನ್ಯಥ ಭೇಟಿ ಮಾಡಿ ಅಥವಾ ನಿಮ್ಮ ಮನೆಗೆ ಯಾತೋ ನಿಮ್ಮ ನೀವೆಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಾರ್ಕೆಟಲ್ಲಿ ಎಲ್ಲೆದ್ರು ಕೂಡ ಯಾರಾದರೂ ಭೇಟಿ ಮಾಡ್ತಾರೆ ಅಂದಾಗ ಅದು ಪ್ಲಾನೆಟ್ಸ್ನ ಮುಖಾಂತರ ಬಂದಿರೋದು ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗೆ ಯಾರೋ ಸನ್ಯಾಸಿ ಭೇಟಿ ಮಾಡಿದೆ ಅಂತ ಇಟ್ಟುಕೊಳ್ಳೋಣ ಸೊ ಅದರ ಅರ್ಥ ಏನು ಆ ಸನ್ಯಾಸಿಗೆ ಏನೋ ಕೊಡಬೇಕು ನೀವು ಯಾಕೆ ಯಾಕಂದರೆ ಜಾತಕದಲ್ಲಿ ಬರೆದಿದೆ ಆ ಸನ್ಯಾಸಿಗೆ ನೀನೇನಾದ್ರು ಕೊಟ್ಟ ನಂತರ ನಿನ್ನ ಜೀವನದಲ್ಲಿ ಯಾತೋ ಭಾಗ್ಯೋದ ಆಗ್ಬೋದು ಯಾತೋ ನಿನ್ನ ಸಮಸ್ಯೆ ನಿವಾರಣೆ ಆಗ್ಬೋದು ಅಥವಾ ಅದು ಹೋದ ಜನ್ಮದಲ್ಲಿ ಬಾಕಿ ಇತ್ತು ಈ ಜನ್ಮಲ್ಲಿ ಕೇಳಲಿಕ್ಕೆ ಬಂದಿದ್ದಾನೆ ಸೊ ಅದನ್ನು ಕೊಟ್ಟು ಕಳು ಕಳಿಸ್ಬೇಕಾಗುತ್ತೆ ನೀವು ಕೊಟ್ಟು ಕಳ್ಸಬೇಕಾಗುತ್ತೆ ಅಂತ ಅನಿವಾರ್ಯತೆ ನಮ್ಮ ಪಾಲಿಗೆ ಕೊಟ್ಟು ಕಳಿಸಲೇಬೇಕು ನೀವು ಯಾವುದೇ ಕೂಡ ಸುಮ್ಮನೆ ಬರೋದಿಲ್ಲ ಎಲ್ಲವೂ ಕೂಡ ಪ್ಲಾನೆಟ್ಸ್ ಮುಖಾಂತರ ಬರುವಂಥದ್ದು ಒಬ್ಬ ಕುಡುಕ ಬಂದ್ಬಿಟ್ಟ ನಿಮ್ಮಲ್ಲಿಗೆ ಓಕೆ ಕುಡುಕ ಬಂದ್ಬಿಟ್ಟ ನನಗೆ ಹತ್ತು ರೂಪಾಯಿ ಕೊಡು ಇಪ್ಪತ್ತು ರೂಪಾಯಿ ಕೊಡು ನನಗೆ ಕುಡಿಲಿ ಅವ್ನು ಬೇಕಾದರೆ ಕುಡಿತಾನೆ ಓಕೆ ಬಂದ ಅಂತ ಇಟ್ಕೊಳ್ಳೋಣ ದಯವಿಟ್ಟು ಅವನಿಗೆ ಕೊಡಿ ಅಂತ ಹೇಳ್ದಾನೆ ಕೊಟ್ಟಾಗ ನಿಮ್ಮ ದೋಷ ನಿವಾರಣೆ ಆಗುತ್ತೆ ಅದರ ಜೊತೆಗೆ ಅದು ಒಂದು ಕಡೆ ಆ ಒಂದು ಲೆಕ್ಕಾಚಾರ ಬಾಕಿ ಉಳಿದು ಅದಕ್ಕೋಸ್ಕರ ಬಂದಿದ್ದಾರೆ ನಿಮ್ಮ ಹತ್ರ ಕೇಳಿಗೆ ಅಂತೂ ಬಂದಿರೋದಿಲ್ಲ ರೈಟ್ ತಾನೆ ಸೊ ಅವ್ರು ಕೊಟ್ಟರೆ ಏನಾದರೂ ನಿಮ್ಮ ಸಮಸ್ಯೆ ನಿವಾರಣೆ ಆಗುತ್ತೆ ತಾನೆ ಆನಂತರ ಕೆಲವೊಂದು ಬಾರಿ ಏನಾಗುತ್ತೆ ನಮಗೆ ವಿಶೇಷ ರೀತಿಯಲ್ಲಿ ಯಾವುದೇ ಒಂದು ಪ್ಲಾನೆಟ್ಸ್ ಬಂದರೂ ಕೂಡ ನಮ್ಮ ನಮ್ಮಲ್ಲಿ ಒಬ್ಬ ಹುಚ್ಚಾರ ಥರ ಆಟ ಆಟ ಆಡ್ತಾ ಇರ್ತಾನೆ ಓಕೆ ಹುಚ್ಚಾರ ಥರ ಇಡೀ ಇದರಲ್ಲಿ ಮಾರ್ಕೆಟಲ್ಲಿ ತಿರ್ತ ಓಕೆನಾ ಅದ ಏನು ಮಾಡ್ತಾನೆ ಹೌದಾ ಕೆಲವರಿಗೆಲ್ಲ ಸಾರಿ ಹೊಡಿತಾನೆ ಓಕೆನಾ ಬೆನ್ನಿಗೆ ಟಾಪ್ ಟಾಪ್ ಅಂತ ಹೊಡಿತಾನೆ ಓಕೆ ಸೊ ಈ ಈ ಥರ ಹೊಡೆದ್ ಯಾರಾದರೂ ಹೊಡೆದ್ರೆ ಸೊ ನನ್ನ ಇದ್ದರೆ ನಿಮ್ಮ ಅದೃಷ್ಟ ಕುಲಾಯಿಸ್ತದೆ ಅಂತ ಅರ್ಥ ರೈಟ್ ತಾನ ಈಗ ಅವನು ಹುಚ್ಚನ ಥರ ಇದ್ದಾನೆ ನಿಮಗೆ ಹೊಡಿಬೇಕಾದ್ರೆ ನಿಮ್ಮ ಲೆಕ್ಕಾಚಾರ ಏನೋ ಬಾಕಿ ಉಂಟು ಅವನಲ್ಲಿ ರೈಟ್ ತಾನೆ ಸುಮ್ಮ ಸುಮ್ಮನೆಂದು ಬಂದು ಹೊಡೆಯೋದಿಲ್ಲ ಅವ್ನು ಹುಚ್ಚ ಹೌದು ಓಕೆ ಅವನಿಗೆ ಈಗ ಮೆಂಟಲ್ ಸರಿ ಇಲ್ಲ ಒಂದು ತಿರುಗ್ತಾ ಇದ್ದಾನೆ ಬಟ್ ಅದರ ರಿಲೇಟೆಡ್ ಟು ರಾಹು ರೈಟಾ ಆ ಥರ ರಾಹುಗೆ ಸಂಬಂಧ ಕೆಲಸ ಮಾಡಿ ಆತ ಬಂದು ಹೊಡೆದ ಅಂದರೆ ನಿಮ್ಮ ಕೋರ್ಟ್ ಕಚೇರಿ ಸಮಸ್ಯೆಯನ್ನು ಅದು ನಿವಾರಣೆ ಆಗ್ಬೋದು ಮನೆಯಲ್ಲಿ ದೊಡ್ಡ ಮಟ್ಟಿಗೆ ಏನೋ ತೊಂದರೆ ಆಗಿದೆ ನನಗೆ ಸಮಸ್ಯೆ ನಿವಾರಣೆ ಮಾಡಲಿಕ್ಕೆ ಆಗ್ತದೆ ದಾರಿ ಕಂಡು ಬರ್ಬೋದು ಏನಾದರೂ ಬರುತ್ತೆ ಸುಮ್ಮನೆ ಅಂತ ಹೊಡೆದಿರೋದಿಲ್ಲ ಅಥವಾ ರೈಟ್ ತಾನೇ ಸೊ ಅದಕ್ಕೋಸ್ಕರ ಪೆಟ್ಟದಿಂದ ಖುಷಿಯಾಗೀನಿ ಓಕೆ ಅಂಥವ್ರದ್ದು ಪೆಟ್ಟೇನ ನೋಡಿ ಪೆಟ್ಟು ಬೇಗ ಬೇಗ ಅಂತ ತಿನ್ನುವುದಲ್ಲ ಹೋಗಿ ನನಗೆ ಎರಡು ಅನ್ನ ಅವನೇನಾದರೂ ನಿಮ್ಮನ್ನು ನೋಡಿ ಬಂದು ಎರಡು ಪೆಟ್ಟು ಹೊಡೆದ ಬೆನ್ನಿಗೆ ಡೆಫಿನೆಟಾಗಿ ನಿಮಗೆ ಎಲ್ಲೋ ಒಂದು ಕಡೆ ಆ ಒಂದು ರಾಹುವಿನ ಕೃಪಾ ಕಟ್ಟಾಕ್ಷ ನಿಮ್ಮ ಮೇಲೆ ಬಂತು ಅಂತ ಅರ್ಥ ನೋವನ್ನು ಅನುಭವಿಸ್ತೀರಿ ನಿಮ್ಮ ಪ್ರಾಬ್ಲಮ್ ಕೂಡ ಹೊರಟೋಯ್ತೀಗ ಓಕೆ ಸೊ ಇದೆಲ್ಲ ಅರ್ಥ ಮಾಡಿ ಅದಕ್ಕೋಸ್ಕರ ಯಾವುದೇ ಆದರೂ ಕೂಡ ಯಾರಾದರೂ ನಿಮ್ಮ ಮನೆಗೆ ಬರ್ತಾರೆ ಅಥವಾ ನಿಮಗೆ ಸಿಗ್ತಾರೆ ನಿಮ್ಮ ಹತ್ರ ಬೇಡ್ತಾರೆ ಇನ್ನೇನೋ ಮಾಡ್ತಾರೆ ಕೋಪ ಮಾಡ್ತಾರೆ ಜಗಳ ಮಾಡ್ತಾರೆ ಅಂದಾಗ ಅದು ಏನೋ ರಿಲೇಟೆಡ್ ಉಂಟು ಅದರಲ್ಲಿ ಟೈಟ್ ತಾನೇ ಸಮಥಿಂಗ್ ಈಗ ಅದರ ವಿಚಾರ ಮಾತಾಡ್ತೀನಿ ನಿಮಗೆ ಬಹಳಷ್ಟು ವಿಚಾರಗಳು ಗೊತ್ತಾಗ್ತವೆ ನಿಮಗೆ ನಿಮ್ಮನ್ನು ಪ್ಲಾನೆಟ್ಸ್ ಹೇಗೆ ಕನೆಕ್ಟ್ ಮಾಡುತ್ತೆ ಅಂತ ಯಾವ ನಿಮ್ಮ ಜಾತ ಯಾವ ಪ್ಲಾನೆಟ್ ಹಾಳಾಗಿದೆ ಅದು ಯಾವ ರೀತಿಯಾಗಿ ನಿಮ್ಮ ಮನೆಗೆ ಬರುತ್ತೆ ಅಥವಾ ಯಾವ ರೀತಿಯಾಗಿ ನಿಮಗೆ ಸಿಗುತ್ತೆ ಸಿಗ ಸಿಗುತ್ತೆ ಅದು ಹೇಗಿರುತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಓಕೆ ಸೊ ಓಕೆ ಸೊ ಈ ರೀತಿ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ನೀವು ಒಂದು ಟ್ರಾವೆಲಿಂಗ್ ಮಾಡ್ತಾ ಅಂತ ಇಟ್ಕೊಳ್ಳಿ ಒಂದು ಟ್ರಾವೆಲಿಂಗ್ ಮಾಡ್ತಾ ಹೋಗ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ ಟ್ರಾಫಿಕಲ್ಲಿ ಏನೋ ಒಂದು ಸ್ವಲ್ಪ ಆಯಿತು ರೈಟ್ ತಾನೆ ಟ್ರಾಫಿಕಲ್ಲಿ ಆಯಿತು ಅಥವಾ ಅಲ್ಲಿ ಪೊಲೀಸರು ನಿಂತಿದ್ದಾರೆ ಪೊಲೀಸರ ಮುಖಾಂತರ ಏನೋ ನಿಮಗೆ ತೊಂದರೆ ಆಯಿತು ರೈಟ್ ತಾನೇ ಅವರೇನೋ ಮಾಡಿದರು ನಿಮಗೆ ಹೋಗಲಿಕ್ಕೆ ಆಗಲಿಲ್ಲ ಅಥವಾ ನಿಮ್ಮ ಲೈಸೆನ್ಸ್ ಎಲ್ಲ ಕೇಳಿದೆ ಎಲ್ಲ ಆಯಿತು ಒಂದಷ್ಟು ಬೈದರು ನಿಮಗೆ ನೀವು ಅದಾಯಿತು ಇದಾಯಿತು ಹಾಗೂ ಹೀಗಾಯಿತು ಚೀಟಿ ಇದು ಏನು ದಂಡಗಟ್ಟಿ ಅಂತ ಹೇಳ್ತಾರೆ ದಂಡ ಕಟ್ಟಲಿಕ್ಕೆ ಹೋಗಿ ದಂಡ ಕಟ್ತಾರೆ ಅದರ ಎಸಿ ದಿಪ್ ನೋಡ್ತಿದ್ರೆ ಓಕೆನಾ ದಯವಿಟ್ಟು ಪೊಲೀಸರಿಗೆ ಏನು ಹೇಳಬೇಡಿ ಅಂತ ಹೇಳ್ತೇನೆ ಓಕೆನಾ ಅವರನ್ನು ಹೇಳಬೇಡಿ ಯಾಕಂದರೆ ಮಂಗಳ ನಿಮ್ಮನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಜಾತಕದ ಮಂಗಳ ಪೊಲೀಸ್ ಅಂದರೆ ಮಂಗಳ ಓಕೆ ಟ್ರಾಫಿಕ್ ಪೊಲೀಸ್ ಏನೇ ಇದ್ರು ಮಂಗಳ ಮಂಗಳ ನಿಮ್ಮನ್ನು ಕನೆಕ್ಟ್ ಮಾಡ್ತಾ ಇದ್ದಾನೆ ಅವನು ಯಾವುದೋ ಲೆಕ್ಕಾಚಾರ ಬಾಕಿ ಉಂಟು ಯಾತೋ ಹೋಗಿ ಆಗುವಾಗ ನಿಮಗೆ ಆ್ಯಕ್ಸಿಡೆಂಟ್ ಆಗ್ಬೋದು ಅಥವಾ ತೊಂದರೆ ಆಗ್ಬೋದು ಅಥವಾ ಏನಾದರೂ ಆಗ್ಬೋದು ಆ ಆಕ್ಸಿಡೆಂಟಿಗೆ ಆಗಲಿಕ್ಕಿಲ್ಲ ಆ ಸಮಸ್ಯೆ ಇಲ್ಲಿನೇ ನಿವಾರಣೆ ಆಗ್ತಾ ಉಂಟು ದಯವಿಟ್ಟು ಇಷ್ಟು ಅರ್ಥ ಮಾಡ್ಕೊಳ್ಳಿ ಓಕೆ ಅದಕ್ಕೋಸ್ಕರ ಪೊಲೀಸರು ಹಿಡಿದ್ರು ಲೈಸೆನ್ಸ್ ಇಲ್ಲ ಅದಿಲ್ಲ ದಂಡ ಹಾಕಿದ್ರು ನಾ ತೊಂದರೆ ಇಲ್ಲ ಏನು ಹಾಕಿದ್ರು ಅದನ್ನು ಕೊಟ್ಟವೆ ನೋಡಿ ಪರ್ಫೆಕ್ಟಾಗಿ ಎಲ್ಲ ಇಟ್ಕೊಳ್ಳಿ ನಾನು ಬೇಡ ಅಂತ ಹೇಳಲ್ಲ ಓಕೆನಾ ಎಲ್ಲವನ್ನು ಇಟ್ಕೊಂಡು ಹೋಗಬೇಕು ಓಕೆನಾ ನಿಮ್ಮಲ್ಲಿ ಏನೆಲ್ಲ ಆ ಒಂದು ಲೀಗಲ್ ಪ್ರೊಸೀಜರ್ ಉಂಟು ಅದೆಲ್ಲ ಮಾಡಿಕೊಂಡೇ ಹೋಗಬೇಕು ನೀವು ಸುಮ್ಮನೆ ಅಂತೂ ಹೋಗುವಾಗಿಲ್ಲ ಹಾಂ ಒಂದು ವೇಳೆ ಅಲ್ಲೇನಾದರೂ ಆಯಿತು ಟ್ರಾಫಿಕ್ ಪೊಲೀಸ್ ದಯವಿಟ್ಟು ಅವರಿಗೆ ರೆಸ್ಪೆಕ್ಟ್ ಮಾಡಿ ಅಂತ ಹೇಳಿದ್ರೆ ಸುಮ್ಮನೆ ಬೈಲಿಕ್ಕೆ ಅಂತ ಹೋಗಬೇಡಿ ನೋಡಿ ಒಂದು ನೆನ್ನೆ ಯಾವತ್ತಿದ್ರು ಯಾವಾಗ ಪೊಲೀಸರಿಗೆ ಬೈತೀರಾ ಪೊಲೀಸರ ವಿರುದ್ಧ ಹೋಗ್ತೀರಾ ಇದು ಯಾವತ್ತೂ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ಮನೆ ಕಟ್ಟಲಿಕ್ಕಂತೂ ಬಿಡುವುದಿಲ್ಲ ಆನಂತರ ನಿಮಗೆ ಸಾಲ ಸೋಲ ಇದ್ದರೆ ತೀರಿಸಲಿಕ್ಕಂತೂ ಅದು ಯಾಕೆ ಕುಜ ಕೆಟ್ಟು ಹೋಗಿಬಿಡ್ತಾನೆ ಯಾಕಂದರೆ ನೀವು ಬೈತಾ ಇರ್ತೀರ ನೀವು ನೀವು ಬೈತೀರಲ್ಲೋ ಯಾರಿಗಾದರೂ ಕೂಡ ಅದರ ಅದ್ರ ರಿಲೇಟೆಡ್ ಒಂದು ಪ್ಲಾನೆಟ್ಸ್ ಅಂತೂ ಕೆಟ್ಟೋಗುತ್ತೆ ಅಲ್ವ ಅಲ್ವಾ ನೀವು ಪೊಲೀಸರಿಗೆ ಬೈದ್ರೆ ಈಗ ಅವ್ರದ್ದು ತಪ್ಪುಂಟು ಓಕೆ ನಾನು ಹೇಳ್ತೇನೆ ತಪ್ಪು ತಪ್ಪಿರ್ಬೋದು ಏನೇ ಇರ್ಬೋದು ನೋಡಿ ನಮ್ಮದು ತಪ್ಪಿರ್ತದೆ ಸುಮ್ಮನೆ ಅಂತೂ ಬಂದಿರೋದಿಲ್ಲ ಯಾರು ಕೂಡ ಓಕೆ ಸೊ ಆಗ ನೀವು ಅವರಿಗೆ ದಂಡ ಕಟ್ಟಿ ಹೋದಾಗ ಏನಾಗುತ್ತೆ ಕುಜ ಶಾಂತನಾಗ್ಬಿಡ್ದೆ ಕುಜ ಶಾಂತನಾದಾಗ ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗಬೇಕು ಎಲ್ಲೋ ತೊಂದರೆ ಆಗಬೇಕು ಎಲ್ಲೋ ರಕ್ತಪಾತ ಆಗಬೇಕು ಅದು ಆಗೋದಿಲ್ಲ ಯಾಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಬಿಟ್ಟ ಆತ ಆತ ಏನು ಕೇಳಿದ ಅನ್ನೋದು ಕೊಟ್ಟು ಬಂದಿದ್ದೀರಾ ದಂಡ ಕಟ್ಟಿನೇ ಬಂದಿದ್ದೀರಾ ನಿಮಗೆ ಸಮಸ್ಯೆ ಆಗಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಎಲ್ಲದರಲ್ಲೂ ಕೂಡ ಒಂದು ಮೀನಿಂಗ್ ಇರ್ತದೆ ಸುಮ್ಮನೆ ಅಂತ ಆಗೋದಿಲ್ಲ ಅರ್ಥ ಆಯಿತು ನಿಮಗೆ ಇನ್ನೇನು ಇರ್ತದೆ ಹೇಳಿಕೊಡ್ತೇನೆ ಕರೆ ಇಲ್ಲಿದ್ರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ಸರ್ ನಮಸ್ತೆ ಸರ್ ರಾಜೇಶ್ ಅಂತ ಓಕೆ ಚಾಮರಾಜ್ ನಿಮ್ಗೆ ಕಾಲ್ ಮಾಡ್ತೀರಾ ಓಕೆ ಬಗ್ಗೆ ಒಂದು ಸ್ವಲ್ಪ ಕೇಳಬೇಕಿತ್ತು ಸರ್ ಆಯ್ತು ಸರ್ ನಿಮ್ಮ ಹುಟ್ಟಿದ್ದು ನಾನು ಕೇಳಿ ಸರ್

ಹೌದು ಸರ್ ಓಕೆ ಯಾಕೋ ಗೊತ್ತಿಲ್ಲ ಕೆಲಸದಲ್ಲಿ ಇದ್ದೀರಾ ಸರ್ ನೀವೀಗ ಕೆಲ್ ಯಾಕೋ ಗೊತ್ತಿಲ್ಲ ಕೆಲಸದಲ್ಲಿ ಮುಂದೆ ಹೋಗಿ ಹಿಂದೆ ಬರ್ತೀರಾ ಅಂತ ಅಲ್ವಾ ಏನೋ ಮುಂದೆ ಹೋಗ್ತೀರಾ ಮತ್ತೆ ಹಿಂದೆ ಬರ್ತೀರಾ ಮತ್ತೆ ಅದೇ ಜಾಗ ಅದೇ ರಾಗ ಅದೇ ಹಾಡು ಹೌದಾ ಸರ್ ಹೌದು ಸರ್ ಹೌದು ಏನ್ ಮಾಡ್ತೀರಾ ಮತ್ತೆ ಹ್ಮ್ ರಾಜೇಶ್ ಅವರು ಓಕೆ ನಿಮಗೆ ಶುಕ್ರ ದಶೆ ನಡೀತಾ ಈಗ ಶುಕ್ರನಲ್ಲಿ ಮೇಜರ್ ರಿಸಲ್ಟ್ ಏನಿರ್ತದೆ ಶುಕ್ರ ಬಂದು ಪುನರ್ವಸು ನಕ್ಷತ್ರ ನಕ್ಷತ್ರಾಧಿಪತಿ ಓಕೆ ಚೆನ್ನಾಗಿದ್ದಾನೆ ಓಕೆ ಈ ಪಾಠದಲ್ಲಿ ಏನಾಗುತ್ತೆ ಯಾಕೋ ಮನೆ ಮಾಡುವಂತ ಒಂದು ಯೋಗ ಕ್ರಿಯೇಟ್ ಆಗಿದೆ ಅಂತ ಮನೆ ವಿಚಾರದಲ್ಲಿ ಏನಾದರೂ ಪ್ರೊಸೀಡ್ ಆದ್ರೆ ಸರ್ ಸ್ವಲ್ಪ ಮನೆ ಸ್ವಲ್ಪ ತೊಂದ್ರೆ ಇದೆ ಸರ್ ನಾನು ಈಗ ಜಾಬ್ ಆಗಿ ಟ್ರೈ ಮಾಡ್ತಿದ್ದೀನಿ ಸರ್ ಒಂದು ವರ್ಷದಿಂದ ಕೂತು ನೋಡ್ತಾ ಇದ್ದೀನಿ ಬಟ್ ಯಾವುದೂ ಆಗ್ತಾ ಇಲ್ಲ ಅಲ್ಲ ಸರ್ ನಂಗೆ ಇಷ್ಟು ಹೇಳಿ ಸರ್ ಎರಡು ಸಾವಿರದ ಮೂರಿಂದ ಶುಕ್ರದೇ ಸ್ಟಾರ್ಟ್ ಆಗಿದೆ ಓಕೆ ಸೊ ಶುಕ್ರ ಏನು ಏನು ಅಂತ ಹೇಳಿಕೊಡ್ತಾ ಇದ್ದಾನೆ ಮನೆ ವಿಚಾರದಲ್ಲಿ ಪ್ರೊಸೀಡ್ ಆಗಬೇಕು ಅಂತ ಇಂಡಿಕೇಶನ್ ಕೊಡ್ತಾ ಇದ್ದಾನೆ ಅದ್ರಲ್ಲೂ ಕೂಡ ಆ ತಂದೆ ಜಾಗ ಇದ್ರೆ ತಂದೆ ಜಾಗದಲ್ಲಿ ಮನೆ ಕಟ್ಟಬೇಕಂತ ಇಂಡಿಕೇಶನ್ ಉಂಟು ಅಂತದ್ದು ಏನಾದ್ರು ಮಾಡಿದಿರ ಸರ್ ಅದು ಹೇಳಿ ನಂಗೆ ಮೊದಲು ಇಲ್ಲ ಸರ್ ಇಲ್ಲ ಏನು ಮಾಡಿಲ್ಲ ಯಾವುದು ತಂದೆ ಜಾಗ ಅದು ಇದು ಯಾವುದು ಬಂದಿಲ್ಲ ಏನು ಮಾಡೇ ಇಲ್ಲ ಇಲ್ಲ ಬಂದಿಲ್ಲ ಅದು ಒಂದು ಮಾತು ಸರ್ ಯಾಕಂದ್ರೆ ಈ ಜಾತಕ ನನ್ನ ಲೆಕ್ಕದಲ್ಲಿ ಸರಿ ಇಲ್ಲ ಆಯ್ತಾ ದಯವಿಟ್ಟು ಡೇಟ್ ಆಫ್ ಬರ್ತನ ಕರೆಕ್ಟ್ ಆಗಿ ಇಟ್ಕೊಂಡೆ ಕಾಲ್ ಮಾಡ್ಬೇಕಾಗುತ್ತೆ ನೀವು ಯಾಕಂದ್ರೆ ಅದು ಸಾಧ್ಯನೇ ಅಲ್ವಾ ಅದು ಅಷ್ಟು ಪರ್ಫೆಕ್ಟ್ ಆಗಿರ್ತದೆ ಆ ತೊಂಬತ್ತಾರು ಕೊಂದು ಕೊಟ್ಟಿದ್ದೇನೆ ನಾನು ಓಕೆನಾ ಅದು ಸರಿಯೇ ಬಟ್ ಆ ಪ್ರೆಡಿಕ್ಷನ್ ಇಲ್ಲ ಅಂತ ಹೇಳ್ತಿರಲ್ಲ ನೀವು ಆ ಪ್ರೆಡಿಕ್ಷನ್ ಇಲ್ಲ ಅಂತ ಹೇಗಾಗುತ್ತೆ ಅದು ಚಾನ್ಸೇ ಇಲ್ಲ ತಾನೇ ಆಗಲಿಕ್ಕೆ ಅದು ಆಗೋದೇ ಇಲ್ಲ ಹಾಗೆ ಅರ್ಥ ಇದೆ ನಿಮಗೆ ಈಗ ಕೂಡ ಕಾಲದಲ್ಲಿ ಕೂಡ ಅದನ್ನೇ ತೋರಿಸ್ಕೊಂಡು ಓಕೆ ಈಗ ಅದರಲ್ಲಿ ಎರಡು ವಿಷಯ ತೋರಿಸ್ಕೊಂಡು ಒಂದು ಭೂಮಿ ವಿಚಾರ ತೋರಿಸ್ಕೊಂಡು ಮನೆ ವಿಚಾರದ್ದು ಎಲ್ಲ ತೋರಿಸ್ಕೊಂಡು ನಿಮಗೆ ಅದರ ಜೊತೆಗೆ ಇನ್ನೊಂದು ವಿಷಯ ತೋರಿಸ್ಕೊಂಡು ಅದು ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಡಿ ಓಕೆನಾ ಸೊ ದಯವಿಟ್ಟು ರಾಜೇಶ್ ಅವರೇ ನಾನು ನೋಡಿ ನಿಮಗೆ ಆನ್ಸರ್ ಮಾಡೋದಿಲ್ಲ ಅಂತ ಹೇಳೋದಿಲ್ಲ ದಯವಿಟ್ಟು ನೀವು ಮತ್ತೊಮ್ಮೆ ಚೆಕ್ ಮಾಡಿ ಅಂತ ಹೇಳ್ತೇನೆ ಅಥವಾ ನಿಮ್ಮ ಲಗ್ನ ಚೇಂಜ್ ಆಗಿರಬೇಕಂದ್ರೆ ಅಂದರೆ ಟೈಮಿಂಗ್ ಚೇಂಜ್ ಆಗಿರಬೇಕು ಲಗ್ನ ಚೇಂಜ್ ಆದಾಗ ಪ್ರಿಡಿಕ್ಷನ್ ಚೇಂಜ್ ಆಗುತ್ತೆ ನಾನು ಕೂಡ ಏನು ಮಾಡುವಾಗಿಲ್ಲ ಸರ್ ಓಕೆನಾ ಒಳ್ಳೇದಾಗ್ಲಿ ಸರ್ ಎಂಟು ಐವತ್ತೈದು ಎಂಟು ಐವತ್ತೈದ್ ಉಟ್ಟಿರೋದು ಸರ್ ನಾನು ಮತ್ತೆ ಮತ್ತೆ ಹೇಳ್ತೀನಿ ಸರ್ ರಾಜೇಶ್ ಅವರೇ ದಯವಿಟ್ಟು ನನ್ನ ಜೊತೆ ವಾದ ಮಾಡಬೇಡಿ ಓಕೆನಾ ನಾನು ಹೇಳ್ತೀನಲ್ಲ ನಾನು ಏನು ಪ್ರೆಡಿಕ್ಟ್ ಮಾಡ್ತೇನೆ ಅದು ಅಲ್ಲಿ ಇರಬೇಕು ನನಗೆ ಅದಿಲ್ಲ ಅಂತ ಬರಬಾರ್ದು ಯಾಕಂದರೆ ಅದು ಅದು ಪ್ರೆಡಿಕ್ಷನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಆಗುತ್ತೆ ಘಟನೆ ಘಟಿಸ್ತದೆ ಗೊತ್ತಾಯಿತು ನಿಮಗೆ ಸೊ ಅದು ನೀವು ಮಾಡೇ ಇಲ್ಲ ನೀವು ಹೋಗೇ ಇಲ್ಲ ಅಂದಾಗ ಹಾಗಾದ್ರೆ ವಿಷಯ ಬೇರೆ ಉಂಟು ಅಂತ ಆಯಿತು ಹಾಗಾದ್ರೆ ಲಗ್ನ ಚೇಂಜ್ ಆಗಿದೆ ಅಂತಾಯಿತು ಹಾಗಾದ್ರೆ ಏನಾಯ್ತು ಈಗ ಯಾವುದೋ ಲಗ್ನ ಚೇಂಜ್ ಆಗಿದೆ ಯಾತೋ ಡೇಟ್ ಚೇಂಜ್ ಆಗಿದೆ ಸಮಥಿಂಗ್ ರಾಂಗ್ ಇಸ್ ದರ್ ಓಕೆನಾ ಸೊ ಹಾಗಾದರೆ ನೀವೇನು ಮಾಡಬೇಕು ಅದನ್ನು ಪರ್ಫೆಕ್ಟಾಗಿ ಒಮ್ಮೆ ಹೇಳಿಬಿಟ್ಟು ನನಗೆ ಕರೆ ಮಾಡಿ ಸರ್ ಒಳ್ಳೇದಾಗಲಿ ಸರ್ ರೈಟಾ ಓಕೆ ದಯವಿಟ್ಟು ಯಾರಾದರೂ ಅರ್ಥ ಮಾಡಿಕೊಟ್ಟು ನಾನು ಮಾಡಿದ ಪ್ರೆಡಿಕ್ಷನ್ ಅಲ್ಲಿ ಅಂದ್ರೆ ನಾನಂತೂ ಒಪ್ಪುದಿಲ್ಲ ಯಾಕಂದ್ರೆ ಅಷ್ಟು ಉಂಟು ಉಂಟಾದಕೋಸ ನಾನು ಹೇಳ್ತೇನೆ ಅದು ಇರ್ಬೇಕಂದ್ರೆ ಇರ್ಬೇಕಷ್ಟೇ ಮುಗಿತು ಇಲ್ಲಾಂದರೆ ನಿಮ್ಮದೇ ತಪ್ಪದು ನನ್ನದು ತಪ್ಪಂತೂ ಖಂಡಿತ ಅಲ್ಲ ರೈಟ್ ಓಕೆ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಈಗ ಗೊತ್ತಾಯ್ತು ನಿಮಗೆ ಎಲ್ಲೋ ಟ್ರಾವೆಲಿಂಗ್ ಮಾಡ್ತಾ ಇದ್ದರೆ ಹೋಗ್ತಾ ಇದ್ರೆ ಅರ್ಥ ಇದೆ ನಿಮಗೆ ಸೊ ಏನಲ್ಲಿ ಒಂದು ಇಂಡಿಕೇಶನ್ ಬರ್ತಾ ಇದೆ ಏನು ಇಂಡಿಕೇಶನ್ ಬರ್ತಾ ಉಂಟಲ್ಲಿ ಅಲ್ವಾ ಹಾಗಾದ್ರೆ ಅಲ್ಲಿ ಎಲ್ಲೊಂದ್ ಕಡೆ ಕುಜ ನಿಮ್ಮನ್ನ ಮೀಟ್ ಮಾಡಿದ ಅಂತ ಏನೋ ನಿಮ್ಮಲ್ಲಿ ಏನೋ ಲೆಕ್ಕಾಚಾರ ಬಾಕಿ ಉಂಟು ತೆಗೆದುಕೊಂಡು ಬಿಟ್ಟ ಓಕೆ ನೋ ಪ್ರಾಬ್ಲಮ್ ಬಿಟ್ಟು ಬಿಡಿ ಆ ವಿಷಯ ಮುಂದೆ ಹೋದಾಗ ನಿಮಗೇನಾಗಲ್ಲ ನಿಮ್ಮ ಸೇಫ್ ಜರ್ನಿ ಇರ್ತದೆ ಸೇಫಾಗಿ ಬರ್ತೀರ ಯಾವುದೇ ಸಮಸ್ಯೆಗಳು ಉಂಟಾಗಲ್ಲ ನಿಮಗೆ ರೈಟ್ ತಾನೇ ನಿಮಗೆ ಗೊತ್ತಾ ಬೆಂಗಳೂರಲ್ಲಿ ಒಮ್ಮೆ ಕಾರ್ ಆ್ಯಕ್ಸಿಡೆಂಟಾಗಿ ಒಂದು ಏಳು ಜನ ತೀರ್ಕೊಂಡಿರುವಂಥದ್ದು ರೈಟ್ ತಾನೇ ಆಡಿ ಕಾರಲ್ಲಿ ಹೋಗಿ ಏಳು ಜನ ತೀರು ಗೊತ್ತುಂಟ್ರಂತೆ ಅವರನ್ನು ಅವರಿಗೆ ರಾತ್ರಿ ಹೊತ್ತೇ ಟ್ರಾಫಿಕ್ ಪೊಲೀಸ್ ಮೀಟ್ ಮಾಡಿದ ಮೀಟ್ ಮಾಡಿ ಬುದ್ಧಿ ಕೂಡ ಹೇಳಿದ ನೀನು ನಿಧಾನವಾಗಿ ಗಾಡಿ ಚಾಲಿಸಿದಂಥ ನಿಧಾನ ಅಲ್ವಾ ಕುಜಾ ಆಲ್ರೆಡಿ ಪ್ರತ್ಯಕ್ಷನಾಗಿ ಕುಜ ಪೊಲೀಸನ ರೂಪದಲ್ಲಿ ಬಂದು ಬುದ್ಧಿ ಅಂತ ಹೇಳಿದ್ದಾನೆ ಗಾಡಿಯನ್ನು ಮೆಲ್ಲ ಓಡಿಸಪ್ಪ ಭಾಳ ಫಾಸ್ಟ್ ಆಗಿದೆಯಾ ಅಂತ ಆಯಿತು ಅಂತ ಹೇಳಿದ್ದಾರೆ ಕೂಡ ಬಟ್ ಹೋಗಿ ಅವರು ಆಕ್ಸಿಡೆಂಟ್ ಆಗಿ ಏಳು ಜನ ಕೂಡ ತನ್ನ ಪ್ರಾಣವನ್ನು ಕಳ್ಕೊಂಡ್ಬಿಟ್ರು ಏನಾಯ್ತು ಈಗ ಅಲ್ವಾ ಏನಾಯಿತು ವಿಷಯ ರೈಟಾ ತೊಂದರೆ ತೊಂದರೆನೇ ತಾನೆ ಸಮಸ್ಯೆ ಆಯಿತು ತಾನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ತುಂಬ ಇದೆಲ್ಲ ನೋಡಿ ಇದೆಲ್ಲ ನಮಗೆ ಗೊತ್ತಿಲ್ಲದಂಥ ವಿಚಾರ ಬಟ್ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅದಕ್ಕೋಸ್ಕರ ಎಲ್ಲಿಂದ ತೊಂದರೆ ಆಗ್ತಾ ಉಂಟು ನಿಮಗೆ ಅಲ್ವ ಈಗ ಯಾರಾದರೂ ಗುರುಸ್ಥಾನದಲ್ಲಿದ್ದಾರೆ ಅವರಿಂದ ಪ್ರಾಬ್ಲಮ್ ಕ್ರಿಯೇಟ್ ಅರ್ಥ ಅದು ಅವರ ಸಮಸ್ಯೆ ಅಲ್ಲ ನಮ್ಮದೇ ಸಮಸ್ಯೆ ನಮ್ಮ ಜಾತದಲ್ಲಿ ಗುರು ಕೆಟ್ಟೋಗಿರ್ತಾನೆ ಅದಕ್ಕೋಸ್ಕರ ಅಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗ್ತಾವೆ ಹಾಗಾದರೆ ಗುರುವನ್ನು ಸರಿ ಮಾಡ್ಕೊಳ್ಬೇಕಾಗುತ್ತೆ ಅಲ್ವಾ ಮನೆಯಲ್ಲಿಟ್ಟ ದೇವರ ಕೋಣೆ ಏನುಂಟು ಅಥವಾ ನಿಮ್ಮ ರಿಚುವಲ್ ಏನುಂಟು ಏನನ್ನು ಏನದನ್ನು ನೀವು ಫಾಲೋ ಮಾಡ್ತಾ ಇದ್ದೀರಾ ಅಥವಾ ಅದನ್ನು ಅದರ ಹಿಂದೆ ಹೋಗ್ತಾ ಇದ್ದೀರಾ ಸೊ ಅದರಲ್ಲಿ ಏನೋ ಪ್ರಾಬ್ಲಮ್ ಉಂಟು ಅದಕ್ಕೋಸ್ಕರ ನಿಮಗೆ ಅಲ್ಲಿಂದ ಏನೋ ಸೂಚನೆ ಅದಕ್ಕೋಸ್ಕರ ನೀವು ಅದು ಅವರಲ್ಲಿ ಏನೂ ಮಾತಾಡವಾಗಿಲ್ಲ ತಪ್ಪು ನಂದೆ ನಾನೇ ಸರಿ ಇಲ್ಲ ಅಷ್ಟೇ ನಾನು ಅದನ್ನು ಸರಿ ಮಾಡಿಕೊಂಡು ಎಲ್ಲ ಸರಿಯಾಗುತ್ತೆ ಅರ್ಥ ಆಗುತ್ತೆ ನಿಮಗೆ ಅದಕ್ಕೋಸ್ಕರ ಯಾರೇ ಏನೇ ಬೈದರೂ ಕೂಡ ಒಂದು ವೇಳೆ ಕಾನೂನಿನ ಚೌಕಟ್ಟಿನ ಒಳಗಡೆ ಯಾರೇನೇ ಏನೇ ಬೈದರೂ ಕೂಡ ದಯವಿಟ್ಟು ಯಾರಿಗೂ ಏನು ಹೋಗಬೇಡ ಹೋಗ್ಬೇಡಂತೇಳಿ ಅವಾಗೆಲ್ಲ ನೀವು ಸೈನಿಕರಿಗೆ ಬೈತಾ ಇರ್ತೀರಾ ಆನಂತರ ಪೊಲೀಸರಿಗೆ ಇರ್ತೀರಾ ಆನಂತರ ವಾಚ್ಮ್ಯಾನ್ಗೆ ಬೈತಾ ಇರ್ತೀರಾ ಆನಂತರ ಸಮವಸ್ತ್ರ ಸಮವಸ್ತ್ರ ಧರಿಸಿ ಈ ಒಂದು ಕೆಲಸ ಮಾಡೋರಿಗೆ ಬೈತಾಯಿರ್ತಾರೆ ಅಂದರೆ ಕಂಪನಿಯಲ್ಲೆಲ್ಲ ಓಕೆ ಸೊ ನೀವು ಲೈಫಲ್ಲಿ ಸಾಧನೆ ಮಾಡುವಂಥದ್ದು ಏನೂ ಇರುವುದಿಲ್ಲ ತಾನೇ ನಿಮ್ಮಲ್ಲಿ ಎನರ್ಜಿ ಎಲ್ಲ ಟೋಟಲಿ ಹೊರಟೋಯ್ತು ಈಗ ರೈಟಾ ಓಕೆ ಎಲ್ಲಿ ಖುಜನ ಎನರ್ಜಿ ವಿಪರೀತ ರೀತಿಯಲ್ಲಿ ಜನ್ರೇಟ್ ಆಗಬೇಕು ವಿಶೇಷ ರೀತಿಯಲ್ಲಿ ಇರಬೇಕು ಅದು ಆಗುವುದೇ ಇಲ್ಲ ಅಂತ ಹೇಳ್ತೇನೆ ಸೊ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ವಿಶೇಷವಾಗಿ ಇದು ಅರ್ಥ ಆಗುತ್ತಾ ನಿಮಗೆ ಓಕೆನಾ ಅರ್ಥ ಆಗುತ್ತಾ ಅರ್ಥ ಮಾಡ್ಕೊಳ್ಳಿಕ್ಕೆ ಬರೋದು ಅದಕ್ಕೋಸ್ಕರ ಇದನ್ನೆಲ್ಲ ಒಂದು ಸೈಡಲ್ಲಿ ಇಡಿ ಪ್ರೀತಿ ಸಿ ಕೂಡ ಎಲ್ಲರೂ ಒಂದೇ ಎಲ್ಲರೂ ಓಕೆನೇ ಪರವಾಗಿಲ್ಲ ಯಾರೇನು ತಪ್ಪು ಮಾಡಿದರೆ ಅವರು ಇವರು ಏನೋ ತಪ್ಪು ಮಾಡಿದ್ರು ಅವರು ಏನೋ ತಪ್ಪು ಮಾಡೋ ಅದಕ್ಕೋಸ್ಕರ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತದೆ ಸೊ ಇದನ್ನು ಎಷ್ಟು ಜನ ಅರ್ಥ ಮಾಡ್ಕೊಳ್ತಾರೋ ನನಗಂತೂ ಗೊತ್ತಿಲ್ಲ ಬಟ್ ಅರ್ಥ ಮಾಡಿಕೊಂಡೆ ನಿಮ್ಮ ಜೀವನದಲ್ಲಿ ಬಂದಂಥ ಅಪ್ಸ್ಟಕಲ್ಸ್ ದೂರ ಆಗುವಂತೂ ಪಕ್ಕ ಅಂತ ಹೇಳ್ತಾನೆ ಹಂಡ್ರೆಡ್ ಪರ್ಸೆಂಟ್ ದೂರ ಆಗುತ್ತೆ ನಿಮಗೆ ರೈಟ್ ತಾನೆ ಇಲ್ಲಾಂದರೆ ಕೆಲವರಿಗೆಲ್ಲ ಏನಾಗುತ್ತೆ ಈ ಪೊಲೀಸರಿಗೆ ದೂರದಿದ್ದರೆ ಪೊಲೀಸರಿಗೆ ಬೈಯೋದಿದ್ರೆ ತಿನ್ ತಿಂದ ಊಟ ಕರಗುವುದೇ ಇಲ್ಲ ಇನ್ನು ಕೆಲವರಿಗೆ ರಾಜಕಾರಣಿಗಳಿಗೆ ಹೇಳಿಲ್ಲ ಅಂದರೆ ತಿಂದ ಊಟ ಕರಗು ಯಾವಾಗ ರಾಜಕಾರಣಿಗಳಿಗೆ ಬೈತಿರಲ್ವಾ ನಿಮ್ಮ ಜಾತಕದ ಸೂರ್ಯ ಕೆಟ್ಟೋಗಿಬಿಡ್ತಾನೆ ರಾಹು ಕೆಟ್ಟೋಗಿಬಿಡ್ತಾರೆ ಏನು ಮಾಡ್ತೀರಾ ಈಗ ರೈಟ್ ತಾನೆ ಪ್ರಧಾನಮಂತ್ರಿಗೇ ಬೈತೀರ ಅಂದಾಗ ನಿಮ್ಮ ಜಾತಕದ ಸೂರ್ಯ ಟೋಟಲಿ ಕೆಟ್ಟೋಗಿದೆ ಅಂತೇಳಿ ಅರ್ಥ ಓಕೆನಾ ಈಗ ಅಲ್ಲಿ ಯಾರಿಗೆ ಮೋದಿಜಿಗೆ ಬೈತಾ ಇರೋದು ಅವ್ರು ಸರಿ ಇಲ್ಲ ಅವರು ಹಾಗೆ ಅವ್ರು ಫೇಕು ಏನೇನೋ ಬೈತಾ ಇರೋದು ಸೂರ್ಯ ಕೆಟ್ಟೋಗಿಬಿಟ್ಟ ಈಗ ಗೌರ್ಮೆಂಟ್ ಜಾಬ್ ಬೇಕು ಅಂತ ಹುಡುಕಿ ನೋಡೋಣ ಗೌರ್ಮೆಂಟ್ ಜಾಬ್ ಸಿಗಲಿ ನಿಮಗೆ ನೋಡೋ ಅಥವಾ ಗೌರ್ಮೆಂಟ್ ಜಾಬಲ್ಲಿ ಇಂಕ್ರಿಮೆಂಟ್ ಆಗಲಿ ಅಥವಾ ಏನಾದರೂ ತರಕೆ ಆಗಲಿ ನೋಡೋಣ ಏನಾಗುತ್ತೆ ಅಂತ ರೈತಾನೆ ಸೊ ಕೆಟ್ಟೋಗುತ್ತೆ ಏನಾಗುತ್ತೆ ಸೂರ್ಯ ಅವಾಗ ಕೆಟ್ಟೋಗ್ತಾನಲ್ವಾ ಅದನ್ನು ಮೇಜರ್ ರಿಸಲ್ಟ್ ಹೆಲ್ತಲ್ಲಿ ಬರ್ತದೆ ಆರೋಗ್ಯದಲ್ಲಿ ಅಥವಾ ಸೂರ್ಯ ಬಂದು ಆತ್ಮಕಾರಕ ಆತ್ಮಕಾರಕನೇ ಬಿಟ್ರಿ ನಿಮಗೆ ಅಲ್ವಾ ಅವರೇನೋ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ನಿಮಗೆ ಅಧುನಿಕ ನಿಮಗೆ ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೆ ವಿಷಯ ಬೇರೆ ಬಟ್ ಅವ್ರ ಕೆಲಸ ಅವರಂದು ಮಾಡ್ತಾ ಇದ್ದಾರೆ ರೈತಾನೆ ಸೊ ಅಂಥ ವ್ಯಕ್ತಿಗಳನ್ನೇ ಒಂದು ಕಡೆ ದೇವಸ್ಥಾನ ದೇವರ ಜಾಗದಲ್ಲಿರುವ ವ್ಯಕ್ತಿಗಳನ್ನೇ ನಾವು ಆ ರೀತಿಯಾಗಿ ಇನ್ಸಲ್ಟ್ ಮಾಡಿದಾಗ ಸೊ ಪ್ರಾಬ್ಲಮನ್ನು ಮತ್ತೆ ಬಿಡುವ ಅಂತಿಲ್ಲ ಓಕೆ ಯಾಕಂದ್ರೆ ಸೂರ್ಯನನ್ನು ಟೋಟಲಿ ಕೆಡಿಸಿಕೊಂಡ್ರಿ ಯಾಕೆ ಆ ಸೂರ್ಯ ಸೂರ್ಯನ ಕೆಡಿಸಿಕೊಂಡು ಅನುಭವಿಸಿ ಅಷ್ಟೇ ಬೇರೆ ಏನು ಮಾಡೋ ಹಾಗಿಲ್ಲ ಓಕೆನಾ ನಾನು ಇಷ್ಟ ಅಂತ ಹೇಳ್ತೀನಲ್ಲ ಅಲ್ಲ ಕೂಡ ನಾವೊಬ್ಬ ಆ ಮಟ್ಟದಲ್ಲಿರುವಂಥ ವ್ಯಕ್ತಿಯನ್ನು ದೂಷಣೆ ಮಾಡಬೇಕಾದ್ರೆ ಮೊದಲು ಇಲ್ಲಿ ನಮ್ಮ ಮನೆಯಲ್ಲಿ ನೋಡ್ಕೊಳ್ಬೇಕು ನಾಲ್ಕು ಜನನ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮಿಂದ ಆಗಲ್ಲ ಅಲ್ವಾ ಒಂದು ಬ್ಯಾಂಕಿನ ಇ ಎಮ್ ಐನ ಸರಿಯಾದ ರೀತಿಯಲ್ಲಿ ಕಟ್ಟಲಿಕ್ಕೆ ನಮ್ಮಿಂದ ಆಗಲ್ಲ ಪಾಪ ಆ ವ್ಯಕ್ತಿ ನೂರ ಮೂವತ್ತು ಕೋಟಿ ಜನರನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ ಅಂದಾಗ ಅವರಲ್ಲಿ ಏನು ಕೆಪಾಸಿಟಿ ಇರಬೇಕು ಹೇಳಿ ಅದು ಏನು ತಾಕತ್ ಇರಬೇಕು ರೈತನೇ ಅವು ಏನು ತಪಸ್ಯೆ ಹೇಳಿ ರೈತನೇ ಅರ್ಥ ಆಗುತ್ತಾ ನಿಮಗೆ ಅವರು ರಾತ್ರಿ ಪೂರ್ತಿ ಜಾಗಣೆ ಮಾಡ್ತಾರೆ ಅಂದಾಗ ನೀವು ನೋಡಿರಬೇಕು ಕಾಶಿ ವಿಶ್ವನಾಥಕ್ಕೆ ಹೋದಾಗ ಅಲ್ಲಿ ನೋಡಿ ಅವರು ಏನ್ ಮಾಡಿದ್ದಾರೆ ರಾತ್ರಿ ಹೊತ್ತೆಲ್ಲ ಅವರ ಅಭಿವೃದ್ಧಿ ಕಾರ್ಯಗಳನ್ನು ವೀಕ್ಷಣೆ ಮಾಡ್ತಾ ಇದ್ರು ರಾತ್ರಿ ಒಂದು ಒಂದೂವರೆ ಗಂಟೆ ಹೊತ್ತಿಗೆ ರೈಟ್ ಸೊ ಅಂತ ಒಬ್ಬ ವ್ಯಕ್ತಿ ನಮಗೆ ಇವತ್ತು ಏನು ಪ್ರಧಾನಮಂತ್ರಿಯಾಗಿ ಸಿಕ್ಕಿದ್ದಾರೆ ಸೊ ಅವರ ಬಗ್ಗೆನೇ ನೀವು ಇಷ್ಟೆಲ್ಲ ಕಮೆಂಟ್ ಮಾಡ್ತೀರಾ ಇಷ್ಟೆಲ್ಲ ಅವರ ಬಗ್ಗೆ ವಿರುದ್ಧವಾಗಿ ಅಂದಾಗ ನೀವು ಸರಿ ಇಲ್ಲ ಅಂತಾಯ್ತು ನೀವು ಸರಿ ಇಲ್ಲ ನಿಮ್ಮ ಜಾತಕದ ಸೂರ್ಯ ಸರಿ ಇಲ್ಲ ಅಂದ್ರೆ ಲೈಫಲ್ಲಿ ಆ ಅಚೀವ್ಮೆಂಟ್ ಏನು ಬೇಕಾದ್ರು ಅಂತ ಅಂತಾಯ್ತು ಸೊ ಇದು ಅರ್ಥ ಮಾಡ್ಕೊಳ್ಳಿ ಓಕೆನಾ ನನಗೇನು ತೊಂದರೆ ಇಲ್ಲ ನೀವು ಬೈರಿ ನಾನು ಬೇಡ ಅಂತ ಹೇಳಲ್ಲ ಬಟ್ ಅಚೀವ್ಮೆಂಟ್ ಅಂತೂ ಆಗಲ್ಲ ಅದಂತೂ ಪಕ್ಕ ಅಂತ ಹೇಳ್ತೇನೆ ಓಕೆನಾ ಈಗ ಒಬ್ಬ ವ್ಯಕ್ತಿಯಲ್ಲಿ ನ್ಯೂನ್ಯತೆ ಉಂಟು ಅದನ್ನು ಹಿಡಿದು ಹೇಳಿದ್ರೆ ಅದು ಓಕೆ ನೋ ಪ್ರಾಬ್ಲಮ್ ನಾನು ಓಟ್ ಕೊಟ್ಟಿದ್ದೀನಪ್ಪ ನ್ಯೂನ್ಯತೆ ಉಂಟು ನನಗೆ ಆಗಲ್ಲ ಅದು ಹೇಳ್ತಾ ಅದು ಓಕೆ ನನಗೆ ಇಂತಿಂಥ ಪ್ರಾಬ್ಲಮ್ ಆಗಿದೆ ಇಂತಿಂತ ನೀವು ಅದನ್ನು ಮಾಡಬೇಕು ತಾನೇ ಇಂಥ ಸಮಸ್ಯೆ ಆಗಿದೆ ಅಂತ ಬರೆದು ಹಾಕಬೇಕು ತಾನೆ ಅಲ್ಲಿಗೆ ಅಲ್ವಾ ಸುಮ್ಮನೆ ಯಾಕೆ ಬೈತೀರಾ ಸುಮ್ಮನೆ ಕಮೆಂಟ್ ಮಾಡ್ತೀರಾ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದೆ ಕರೆ ಜಸ್ಟ್ ಮಾತಾಡಬೇಡ ಹಲೋ 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 ಸರ್ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರಿ ಸರ್ ಇಲ್ಲಿಂದ

ಪರ್ಸನಲ್ಲಾಗಿ ಬಂದೊಮ್ಮೆ ಭೇಟಿ ಮಾಡಿ ತಾಯಿ ತುಂಬ ಇರುತ್ತೆ ಓಕೆನಾ ಯಾರಿಗೆಲ್ಲ ಅಂತ ಘಟನೆ ಘಟಿಸದೆ ಆಗುವುದಿಲ್ಲ ಅಂದಾಗ ದಯವಿಟ್ಟು ಜಾತಕದಲ್ಲಿ ಇನ್ನೇನೋ ನಾನು ನೋಡಬೇಕಾಗುತ್ತೆ ರೈಟ್ ಎಲ್ಲೋ ಇನ್ನೂ ಒಳಗಡೆ ಒಳಗಡೆ ನೋಡಬೇಕಾ ಅನಿವಾರ್ಯತೆ ಇರ್ಬೋದು ದಯವಿಟ್ಟು ಫೋನಲ್ಲೇ ಆಗಬೇಕಂತ ಅಥವಾ ಟಿ ವಿಯಲ್ಲೇ ಆಗಬೇಕಂತ ನಿರೀಕ್ಷೆ ಮಾಡಬೇಡಿ ಒಮ್ಮೆ ಪರ್ಸನಲ್ಲಾಗಿ ಭೇಟಿ ಮಾಡಿ ಅಥವಾ ಯಾರಾದರೂ ಜ್ಯೋತಿಷ್ಗಳನ್ನು ಒಳ್ಳೆ ಒಳ್ಳೆ ಅದರಲ್ಲಿ ಪ್ರಾವೀಣ್ಯತೆ ಪಡೆದಿದ್ದ ಜೊ ಅಂತ ಜ್ಯೋತಿಷ್ ಭೇಟಿ ಮಾಡಿ ಪರಿಹಾರ ಪಡ್ಕೊಳ್ಳಿ ಓಕೆನಾ ತುಂಬ ಚೆನ್ನಾಗಿತ್ತು ಓಕೆನಾ ರೈಟ್ ಸೊ ಏನು ಮಾಡೋಣ ಆ ಓಕೆ ವಿಷಯ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಿ ಅದೇ ರೀತಿ ಆ ಪ್ರತಿಯೊಂದು ಗ್ರಹಗಳು ಕೂಡ ನಮ್ಮನ್ನು ಪ್ರತಿ ಬಾರಿ ಕೂಡ ಕನೆಕ್ಟ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತವೆ ಸೊ ಅದಕ್ಕೋಸ್ಕರ ಏನೋ ಆಯಿತು ಏನೋ ತೊಂದರೆ ಆಯಿತು ಅಲ್ಲೋ ಈಗ ಕೆಲವರೆಲ್ಲ ಬಿದ್ದಿರ್ತಾರೆ ಬಿದ್ದೇನಾಗಿದೆ ಗಾಯ ಆಗುತ್ತೆ ಗಾಯ ಆಗಿ ಬ್ಲಡ್ ಫ್ಲೋ ಈಗ ಸೊ ಅದರ ಅರ್ಥ ಏನು ಜಾತಕದ ಕುಜ ಎಲ್ಲೋ ಒಂದು ಕಡೆ ತೊಂದರೆ ಕೊಡ್ತಾ ಇದ್ದಾನಂತ ರೈಟ್ ತಾನೇ ಓಕೆನಾ ಬಟ್ ಅದು ಘಟನೆ ಘಟಿಸೋಯ್ತು ಹಾಗಾದರೆ ಕುಜ ಇನ್ನೂ ಚೆನ್ನಾಗಿರ್ತಾನಂತ ರೈಟ್ ತಾನೆ ಘಟನೆ ಘಟಿಸೋಯ್ತು ಇನ್ನು ಚೆನ್ನಾಗಿ ಇನ್ನೂ ದೊಡ್ಡದಾಗೋದು ಸಣ್ಣದರಲ್ಲಿ ಕೂಡ ಆಗಿ ಹೋಗಿರ್ಬೋದು ಅಂತ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗಿರ್ತದೆ ಓಕೆನಾ ರೈಟ್ ಗೊತ್ತಾಯಿತು ಓಕೆ ಕೇತು ಅಂದರೆ ಮೀನು ರೈಟ್ ತಾನೇ ಮೀನು ಮೀನು ಏನು ಉಂಟು ಅದು ಕೇತು ರೈಟಾ ಸೊ ಇದು ಕೇತುವಿನ ಒಂದು ಕಾರಕತ್ವ ಮೀನಿಗೆ ಇರುವಂತದ್ದು ಮೀನಿಗೆ ಕೊಟ್ಟಿರುವಂತ ಓಕೆ ಅದರರ್ಥ ಮೀನು ತಿನ್ನಬಾರ್ದಂತಲ್ಲ ಅದು ವಿಷಯ ಬೇರೆ ಅದು ನಿಮ್ಮ ಆಹಾರ ಪದ್ಧತಿ ವಿಷಯ ಬೇರೆ ಕೆಲವರೆಲ್ಲ ಮನೆಯಲ್ಲಿ ಏನು ಅಕ್ವೇರಿಯಂ ಅನ್ನು ತಂದು ಇಟ್ಕೊಂಡಿರ್ತಾರೆ ಅಕ್ವೇರಿಯಂ ಇಟ್ಕೊಂಡಿರ್ತಾರೆ ಮೀನನ್ನು ಹಾಕಿ ಸಾಕ್ತಾ ಇರ್ತಾರೆ ಓಕೆ ಅದು ತೊಂದರೆ ಅಂತ ಖಂಡಿತ ಅಲ್ಲ ಅಂತ ಹೇಳಿದ್ರೆ ಒಂದು ಸಣ್ಣ ಮಟ್ಟಿಗೆ ಅಕ್ವೇರಿಯಂ ಬೇಕು ತುಂಬಾ ದೊಡ್ಡ ಅಕ್ವೇರಿಯಂ ಇಟ್ಟಾಗ ಪ್ರಾಬ್ಲಮ್ ಆಗುತ್ತೆ ತುಂಬಾ ದೊಡ್ಡ ಅಕ್ವೇರಿಯಂ ಇಡಬಾರ್ದು ಇವಾಗ ಏನು ಮಾಡ್ತಾರೆ ಗೊತ್ತಾ ಕೆಲವರೆಲ್ಲ ನಾರ್ತ್ ಕಾರ್ನಲ್ಲಿ ಉತ್ತರದ ಭಾಗದಲ್ಲಿ ದೊಡ್ಡ ಅಕ್ವೇರಿಯಂ ತಂದಿಟ್ಟಿರ್ತಾರೆ ನಾನು ತುಂಬಾ ಜನ ನೋಡಿದ್ದೇನೆ ದೊಡ್ಡ ಅಕ್ವೇರಿಯಂ ತಂದಿಟ್ಟಿರ್ತಾರೆ ಶಾಕ್ ಇರ್ತದಿಲ್ಲ ಅಂತ ಹೇಳಲ್ಲ ಅದು ಸಾಧಾರಣ ಮಟ್ಟಿಗೆ ಅಷ್ಟು ದೊಡ್ಡ ಅಕ್ವೇರಿಯಂ ಇಟ್ಟಾಗ ಏನಾಗುತ್ತೆ ನಿಮ್ಮನ್ನು ನಾರ್ತ್ ಡಿಸ್ಟರ್ಬೆನ್ಸ್ ಆಯ್ತು ಈಗ ನಾರ್ತ್ ಡಿಸ್ಟರ್ಬೆನ್ಸ್ ಆದಾಗ ಏನಾಯಿತು ಹಣಕಾಸಿನ ವಿಚಾರ ಅಪರ್ಚುನಿಟಿಸಿನ ವಿಚಾರ ಮನೆಯಲ್ಲಿ ಬರ್ತಕ್ಕಂಥ ಆ ಒಂದು ಮನೇಲೇನು ಒಂದು ಕಾಂಪ್ರಮೈಸ್ ಆಗ ಅದರ ವಿಚಾರ ಎಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಅಷ್ಟು ಸುಲಭ ಅಂತ ಕಂಡು ಯಾಕಂದರೆ ಭಾರ ಇರುವಂಥ ಜಾಗ ಯಾವುದು ದಕ್ಷಿಣ ಮತ್ತು ನೈಋತ್ಯ ಓಕೆ ಅಲ್ಲಿ ಭಾರ ಇರಬೇಕು ನೀವು ಭಾರ ಎಲ್ಲಿ ಹಾಕಿದ್ದೀರಾ ನಾರ್ತಲ್ಲಿ ಹಾಕಿದ್ದೀರಾ ಸೊ ತೊಂದರೆ ಉಂಟಾಗಬೇಕು ತಾನೇ ಸೊ ತೊಂದರೆ ಕ್ರಿಯೇಟ್ ಆಗುತ್ತೆ ಅದು ಅಕ್ವೇರಿಯಂನ ತೊಂದರೆ ಅಲ್ಲ ಭಾರದ ತೊಂದರೆ ನೀವೇನು ಭಾರವನ್ನು ಹಾಕಿಬಿಟ್ಟಿದ್ರ ಅಲ್ವಾ ನಾನೊಂದು ಮನೆಗೆ ಹೋಗಿದ್ದೆ ಆ ಮನೆಯಲ್ಲಿ ಕಡಿಮೆ ಅಂದ್ರೂ ಕೂಡ ಒಂದು ಹತ್ತು ಫೀಟ್ ಉದ್ದದ ಅಕ್ವೇರಮನ್ ಇಟ್ಟಿದ್ದಾರಪ್ಪ ಆ ಮನೆಯಲ್ಲಿ ಇಲ್ಲದ ಸಮಸ್ಯೆ ಎಲ್ಲ ಉಂಟು ಮೊದಲಿಗೆ ಅಕ್ವೇರಾಮ ತೆಗೆಸ್ಲಿಕ್ಕೇ ಹೇಳಿದ್ದು ಈಗ ತೆಗೆದಿರೋ ಇಲ್ವೋ ನನಗಂತೂ ಗೊತ್ತಿಲ್ಲ ಬಟ್ ನಾನಂತೂ ಹೇಳಿ ಬಂದಿದ್ದೇನೆ ಏನಪ್ಪ ಮಾಡಬೇಕಂತ ಅದನ್ನು ಮಾಡಿದರೆ ಗೆದ್ದಿರ್ತಾರೆ ಮಾಡಿಲ್ಲ ಅಂದರೆ ಆಗೋದಿಲ್ಲ ಅವರಿಗೆ ರೈಟ್ ಇಂಥ ಒಂದು ಪರಿ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ಏನನ್ನು ಇಡ್ತೀರ ನಾರ್ತಲ್ಲಿ ಉತ್ತರದ ಭಾಗದಲ್ಲಿ ಏನೆಲ್ಲ ಇಡ್ತೀರ ಅದೆಲ್ಲ ಲೈಟ್ ಆಗಿರಬೇಕು ಯಾವತ್ತಿದ್ರು ಕೂಡ ತುಂಬ ಭಾರದನ್ನು ಇಟ್ಕೊಳ್ಬಾರ್ದು ಅಕ್ವೇರಾಮನ್ ಇಟ್ಕೊಳ್ಳೋದು ತಪ್ಪಂತ ಅಲ್ಲ ಒಳ್ಳೆ ಲಕ್ಷಣ ನಿಮ್ಮ ಜಾತಕದ ಮೀನರಾಶಿ ಆಕ್ಟಿವೇಟ್ ಆಗುತ್ತೆ ಮೀನರಾಶಿಯಿಂದ ಶುಕ್ರನಿಂದ ಉಚ್ಚ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ಅಕ್ವೇರಮನ್ನು ಮನೆಯಲ್ಲಿ ಪ್ಲೇಸ್ ಮಾಡ್ತಾರೆ ಸೊ ಅದನ್ನು ಇಟ್ಕೊಳ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಏನ್ ಮಾಡಬೇಕು ತುಂಬಾ ದೊಡ್ಡದಲ್ಲ ಒಂದು ಸಣ್ಣ ಅಕ್ವೇರಿಯಂ ತುಂಬಾ ಚೆಂದ ಕಾಣುವಂಥದ್ದು ಅದನ್ನ ಇಟ್ಕೊಂಡಾಗ ಇಸ್ ಅ ಮೋಸ್ಟ್ ಫೇವರ್ ತುಂಬಾ ಒಳ್ಳೆ ರೀತಿಯ ರಿಸಲ್ಟ್ ಅಂತ ನಿಮ್ಮ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ರೈಟ್ ತಾನೇ ಓಕೆ ಗೊತ್ತಾಯ್ತು ಈಗ ಜಸ್ಟ್ ಕರೆಯಲ್ಲಿದ್ದರೆ ಮಾತಾಡ್ಬೇಡೋಣ ಹಲೋ 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 ನಮಸ್ತೆ ಗುರುಜಿ ನಮಸ್ತೆ ನಾನು ಜ್ಯೋತಿ ಅಂತ ಹೇಳಿ ಮಂಗಳೂರಿಂದ ನನಗೆ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಸರಿ ಮಗನ ಹೆಸರು ಹುಟ್ಟಿದ ದಿನಾಂಕ ಕೇಳಿಮ್ಮ ಮಗನ ಹೆಸರು ಧನುಷ್ ಅಂತ ಹೇಳಿ ಓಕೆ ಅವನು ಹುಟ್ಟಿದ ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಎಂಟು ಹಗಲು ಒಂದು ಹದಿನೈದಕ್ಕೆ ಹಗಲು ಅಂದ್ರೆ ಮಧ್ಯಾಹ್ನ ಹೌದು ಹೌದು ಮಧ್ಯಾಹ್ನ ಒಂದು ಹದಿನೈದು ಗುರುಜಿ ಹಾ ಸೊಕ್ಕೆ ಹುಟ್ಟಿದಲ್ಲಿಮ್ಮ ಮಂಗಳೂರಲ್ಲಿ ಮಂಗಳೂರು ಓಕೆ ಎಂತ ತಿಳ್ಕೊಡ್ಬೇಕಮ್ಮ ಹೇಳಿಬಿಡಿ ಆ ಅವನು ತುಂಬಾ ಸೈಲೆಂಟ್ ಇರ್ತಾನೆ ಗುರುಜಿ ಯಾರತ್ರ ಮಾತಾಡಲಿಕ್ಕೆ ಹೋಗುದಿಲ್ಲ ತನ್ನಷ್ಟಕ್ಕೆ ತಾನೆ ಇತ್ತೀಚೆಗೆ ಸ್ವಲ್ಪ ಸಮಯದಿಂದ ಅಂದ್ರೆ ಅದು ಯಾಕೆ ಅಂತ ಕೇಳ್ಬೇಕಿತ್ತು ಗುರುಜಿ ಅದರಲ್ಲಿ ಸಮಸ್ಯೆ ಏನಾಯ್ತು ಈಗ ಸೈಲೆಂಟ್ ಆಗಿರ್ಲಿ ಏನಾಯ್ತಮ್ಮ ಅದರಲ್ಲಿ ಈಗ ರ್ಯಾಶ್ ಆದ್ರೂ ಕೂಡ ನೀವು ಕೇಳ್ತಿರ ಮಗ ತುಂಬ ರ್ಯಾಶ್ ಇದ್ದಾನಂತ ಆಗ ಏನ್ ಮಾಡ್ತೀನಿ ಪರವಾಗಿಲ್ಲ ಇರಲಿ ಒಂದು ಏನೋ ಒಂದು ಘಟನೆ ಇರ್ತದಮ್ಮ ಅಲ್ವಾ ಈಗ ಅದನ್ನೆಲ್ಲ ಬಿಡಿಸಿ ಹೇಳ್ಬೇಕಾ ನಿಮಗೆ ಏನೋ ಒಂದು ಘಟನೆ ಇರ್ತದೆ ಫ್ರೆಂಡ್ಸ್ ಜೊತೆಗೆ ಒಂದು ತೊಂದರೆ ಇರ್ತದೆ ಒಂದು ಸ್ವಲ್ಪ ದಿನ ಸೈಲೆಂಟ್ ಇರ್ತಾರೆ ಮತ್ತೆ ಯಥಾ ಪ್ರಕಾರ ಬಿಡ್ತಾರೆ ಅವರಲ್ಲ ಜಾತಕ ಒಂದು ಪೂರ್ವ ನಕ್ಷತ್ರ ಧನು ರಾಶಿ ರೈಟ್ ಅಮ್ಮ ಅಥವಾ ಶುಕ್ರದೇಶ ನಡೀತಾಂಟಿಗೆ ಶುಕ್ರ ದಶ ನಡೆಯುವಾಗ ಫ್ರೆಂಡ್ಸ್ ಅಂತೂ ಇದ್ದೇ ಇರ್ತಾರಮ್ಮ ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿರ್ತದೆ ಏನೋ ಒಂದು ಕಿರಿಕಾಗಿರ್ತದೆ ಸೊ ಅದನ್ನ ಇಟ್ಕೊಂಡಿರ್ತಾರೆ ಮನಸ್ಸಲ್ಲಿ ಸ್ವಲ್ಪ ದಿನ ಇರ್ತದೆ ಮತ್ತೆ ಸೈಲೆಂಟ್ ಆಗುತ್ತೆ ರೈಟ್ ನೀವು ವರಿ ಮಾಡುವಂತ ಅಗತ್ಯ ಅಲ್ಲ ಅದ್ರಲ್ಲಿ ಈಗ ಬುಧ ಕೂಡ ಇದ್ದಾನೆ ಬುಧ ಈಗ ಅಂತರದಲ್ಲಿ ಬುಧ ಹೋಗ್ತಾ ಇದ್ದಾನೆ ಬುಧ ಇದ್ದಾನೆ ಮಗ ನಕ್ಷತ್ರ ನಕ್ಷತ್ರಾಧಿಪತಿ ನಾಲ್ಕನೇ ಮನೆಯಲ್ಲಿ ಸೂರ್ಯನ ಜೊತೆ ಕಾಂಬಿನೇಷನ್ ಅಂತ ಓಕೆ ಡೆಫಿನೆಟ್ ಆಗಿ ಅಲ್ಲಿ ಫ್ರೆಂಡ್ ಅಲ್ಲಿ ಏನೋ ಕಟ್ ಆಗಿರ್ಬೇಕು ಏನೋ ಡಿಸ್ಕನೆಕ್ಟ್ ಆಗಿರ್ಬೇಕು ಸೊ ಕೇಳಿ ನೋಡಿ ಅಂತ ಹೇಳ್ತೀನಿ ರೈಟಮ್ಮ ಎಜುಕೇಶನ್ ಬಗ್ಗೆ ನೋಡ್ಬೇಕಾದ್ರೆ ಜಸ್ಟ್ ವೈಟ್ ಅಮ್ಮ ಎಜುಕೇಶನ್ ಅಂತ ಪ್ರಾಬ್ಲಮ್ ಅಮ್ಮ ಎಜುಕೇಶನ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾರಮ್ಮ ಬಹಳ ಡೆಪ್ ಲೆವೆಲಲ್ಲಿ ಸ್ಟಡಿ ಮಾಡ್ತಾರ ಇಂಡಿಕೇಷನ್ ಇದೆ ಬಟ್ ನಡೆಯುವುದು ಶುಕ್ರ ಶುಕ್ರದೇಶ ನಡೆಯುವಾಗ ತುಂಬ ಜನ ಏನಾಗುತ್ತೆ ಶುಕ್ರದೇಶ ಸ್ವಲ್ಪ ಸುಸ್ತಾಗುತ್ತೆ ಅವರಿಗೆ ಆ ಸ್ವಲ್ಪ ಆಲಸ್ಯ ಆಗುತ್ತೆ ಅದೆಲ್ಲ ವಿಷಯ ಬೇರೆ ಅಂತ ಹೇಳ್ತೇನೆ ಬಟ್ ಈ ಗೆ ಅಂತ ದೊಡ್ಡ ಕಾರಣ ಅಂತ ಖಂಡಿತ ಅಲ್ಲ ಜಾತಕ ಇಸ್ ದ ಮೋಸ್ಟ್ ಫೇವರೇಬಲ್ ತುಂಬ ಒಳ್ಳೆ ಜಾತಕಗೊಂಡು ಆ ಶುಕ್ರನ ಮೇಲೆ ಗುರುವಿನ ದೃಷ್ಟಿ ಕೂಡ ಉಂಟು ಖಂಡಿತ ಅವನಿಗೆ ಏನಾಗುತ್ತೆ ಅವನ ತಂದೆ ಯಾರು ಇರ್ತಾರೆ ಅವರಿಗೆ ದನ ಹಣಕಾಸಿನ ಸಂಪಾದನೆ ಆಗುತ್ತಮ್ಮ ತಂದೆ ತುಂಬಾ ಚೆನ್ನಾಗಿರ್ತಾರೆ ಇಂಡಿಕೇಶನ್ ಮಾಡ್ತಾಯ್ತಾ ನಿಮಗೆ ಗೊತ್ತುಂಟು ನಿಮಗೆ ರೈಟ್ ತಾನೆ ಅದು ಅದು ಉಂಟು ಅಂತಾದ್ರೆ ಜಾತಕ ಸರಿ ಉಂಟು ಅಂತ ಇದೆ ಹಾಗಾದ್ರೆ ಈ ಸೈಲೆಂಟ್ ಒಂದು ಸ್ವಲ್ಪ ದಿನ ಇರ್ತದೆ ಮತ್ತೆಲ್ಲ ಸರಿ ಆಗ್ತದೆ ಅವ್ನಿಗೆ ಅವನ ತಂಟೆಗೆ ಹೋಗ್ಬೇಡಿ ಅವನ ಅಷ್ಟೇ ಬಿಟ್ಟು ಬಿಡಿ ಸ್ವಲ್ಪ ಅದು ಏನು ಕೂಲ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿಮ ಎಲ್ಲ ಒಳ್ಳೇದಾಗುತ್ತೆ ಮಾತಾಡ ಅನಂತರ ಇವತ್ತೊಂದು ಟೆಕ್ನಿಕ್ ಹೇಳಿ ಕೊಡ್ತೀನಮ್ಮ ಕಾರ್ಯಕ್ರಮದ ಕೊನೆಯಲ್ಲಿ ಸೊ ಆಗ ಏನಾಗುತ್ತೆ ಅದನ್ನ ನೀವು ಫಾಲೋ ಮಾಡಿದಾಗ ನಿಮ್ಮ ಮಗ ಕೂಡ ಸರಿಯಾಗ್ತಾನೆ ಓಕೆ ಒಳ್ಳೇದಾಗ್ಲಿ ತಾಯಿ ಅಮ್ಮ ಓಕೆ ತುಂಬ ಭಾರದ ವಸ್ತುಗಳನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬ ಭಾರದ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಉತ್ತರದ ಭಾಗದಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ರೈಟ್ ತಾನೇ ಒಂದು ವೇಳೆ ಉತ್ತರದ ಭಾಗದಲ್ಲಿ ಅನಿವಾರ್ಯ ನಮಗೆ ಇಡಲಿಬೇಕಂದರೆ ಆ ಗೋಡೆಯನ್ನು ಗೋಡೆಯಿಂದ ಒಂದು ಎರಡು ಫೀಟಾದರೂ ಈಚೆ ಇಡಿ ಎರಡು ಫೀಟ್ ಅದು ಕಡಿಮೆ ಅಂದರೆ ಕೂಡ ಎರಡು ಫೀಟ್ ಆಗೋದಿಲ್ಲಪ್ಪ ಒಂದು ಆದರೂ ಇಡಿಪ್ಪ ಅದು ಕಡಿಮೆ ಅಂದಾಗ ಓಕೆ ನೀವು ಉತ್ತರ ಭಾಗದಲ್ಲಿ ಅದು ಇಟ್ಟಾಗ ಏನಾಗುತ್ತೆ ಕಿಡ್ನಿಯಲ್ಲಿ ಕಲ್ಲಾಗುತ್ತೆ ಕಿಡ್ನಿಯಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮಗೆ ರೈಟ ಉತ್ತರದ ಭಾಗವನ್ನು ನೀವು ಭಾರ ಮಾಡಿಕೊಂಡಾಗ ಸೊ ಇದು ಯಾಕಂದರೆ ಜಲತತ್ವದಲ್ಲಿ ಜಲದತ್ತೆ ಕಲ್ಲು ಬಂದುಬಿಡ್ತು ಅಂತ ಅರ್ಥ ರೈಟ್ ತಾನೇ ಸೊ ನಾನು ತುಂಬ ಮಂದಿಯನ್ನು ನೋಡಿದ್ದೇನೆ ಯಾರಿಗೆಲ್ಲ ಕಿಡ್ನಿಯಲ್ಲಿ ಕಲ್ಲಾಗ್ತಾ ಉಂಟು ಅಲ್ವಾ ಬಾರಿ ಬಾರಿಗೂ ಕಲ್ಲಾಗ್ತಾ ಉಂಟು ಸಮಸ್ಯೆ ಏನಬೋದ್ರೆ ಅವರ ಉತ್ತರ ಭಾಗದಲ್ಲಿ ಆ ಭಾರದ ಇಟ್ಟಿರೋದನ್ನು ನಾನಂತೂ ನೋಡಿದ್ದೇನಪ್ಪ ಅದಕ್ಕೋಸ್ಕರ ದಯವಿಟ್ಟು ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ತುಂಬ ಚೆನ್ನಾಗಿದೆ ವರ್ಕ್ ಆಗಿದೆ ರೈಟ್ ತಾನೇ ಓಕೆನಾ ಕೇತು ಬಂದು ಎಲೆಕ್ಟ್ರಿಕ್ ವೈರ್ ಓಕೆ ಕೇತು ಬಂದು ಎಲೆಕ್ಟ್ರಿಕ್ ವೈರ್ ಕೂಡ ಕೇತು ಬಂದು ನಾಯಿ ಕೂಡ ನಾಯಿ ಉಂಟಲ್ಲ ಅದು ಕೇತು ಅದಕ್ಕೋಸ್ಕರ ಯಾವಾಗ ನಾಯಿಗೆ ಫೀಡ್ ಮಾಡಿಸ್ತಾರಲ್ಲೋ ಎಂಜಲನ್ನು ಫೀಡ್ ಮಾಡಿಸ್ಬೇಡಿ ನಾಯಿಗೆ ಓಕೆ ಏನಾದರೂ ಒಳ್ಳೆಯದನ್ನು ನಾಯಿಗೆ ಫೀಡ್ ಮಾಡಿಸಿ ನೋಡಿ ಅದು ಯಾವ ರೀತಿ ಕೆಲಸ ಮಾಡಿದೆ ಎಂಜಲನ್ನು ನೋಡಿ ಎಂಜಲನ್ನು ಅದರ ಅರ್ಥ ಏನಂದರೆ ಯಾವುದೇ ಕಾರಣಕ್ಕೂ ಅನ್ನವನ್ನು ವೇಸ್ಟ್ ಮಾಡಬೇಡಿ ನೀವು ರೈಟಾ ಮತ್ತು ಎಂಜಲನ್ನು ಯಾವುದಕ್ಕೆ ಹಾಕುವಂತಿನಿಲಿಲ್ಲಲ್ಲೋ ಅಂಜ ಅನ್ನವನ್ನು ವೇಸ್ಟ್ ಮಾಡಬೇಡಿ ಇದೊಂದು ವಿಚಾರ ಎರಡನೇ ವಿಚಾರವಲ್ಲೂ ನಿಮ್ಮ ಮನೆಯಲ್ಲಿ ನಾಯಿ ಸಾಕ್ತಾ ಇದ್ದೀರಾ ಅಥವಾ ನಿಮಗೊಂದು ನಾಯಿ ಬಂದು ಬಿಡ್ತು ಇಟ್ಕೊಳ್ಳೋಣ ನಾಯಿ ಮನೆಗೆ ಬರ್ತಾ ಉಂಟು ದಯವಿಟ್ಟು ಅದಕ್ಕೇನಾದರೂ ಒಂದು ಒಳ್ಳೆ ಐಟಮನ್ನು ಏನಾದರೂ ಅದು ನಿಮ್ಮ ಎಂಜಿಲು ಬಿಟ್ಟು ಬೇರೆ ಯಾವುದನ್ನು ಫೀಡ್ ಮಾಡಿಸಿ ಆಗ ಕೇತುವಿನ ಪರಿಸ್ಥಿತಿ ಚೆನ್ನಾಗಿದೆ ನೋಡಿ ಸುಮ್ಮನೆ ನಾಯಿ ಮನೆಗೆ ಬರುವುದಿಲ್ಲ ಸುಮ್ಮನೆ ಬೆಕ್ಕು ಕೂಡ ಮನೆಗೆ ಬರುವುದಿಲ್ಲ ಇದು ಯಾವತ್ತೂ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ನಮ್ಮ ಜಾತಕದಲ್ಲಿ ಏನುಂಟು ಅದಕ್ಕೆ ಸಂಬಂಧಪಟ್ಟಂತೆಯೇ ಸರೌಂಡಿಂಗ್ ಇರ್ತದೆ ಅಥವಾ ಯಾರೋ ಬರ್ತಾರೆ ಅಲ್ವ ಒಂದು ನಾಯಿ ಬಂತು ಅಂತ ಇಟ್ಕೊಂಡು ನಿಮ್ಮ ಮನೆಗೆ ನಾಯಿ ಬರ್ತಾ ಉಂಟು ಹಾಗಾದರೆ ಆ ನಾಯಿ ಏನೋ ಒಂದು ಬಯಸ್ತಾ ಉಂಟು ನಿಮ್ಮ ಕೇತು ಏನೋ ಒಂದು ಬಯಸ್ತಾ ಇದ್ದಾನೆ ಹಾಗಾದರೆ ಅದಕ್ಕೆ ಏನು ಫೀಡ್ ಮಾಡಲಿಕ್ಕೆ ಉಂಟು ಅದನ್ನು ಮಾಡಿ ಓಕೆ ಮತ್ತೆ ಅದು ಹೊರಟೋಗ್ಬೋದು ಸತ್ತೋಗ್ಬೋದು ಇನ್ನೇನೋ ಆಗ್ಬೋದು ಏನೋ ಒಂದು ಆಗುತ್ತೆ ಬಟ್ ಅದು ಏನೋ ಒಂದು ಸಮಸ್ಯೆಯನ್ನು ಕಳಿಲಿಕ್ಕೆ ಬೇಕಾಗಿ ನಿಮ್ಮ ಮನೆಗೆ ಬಂದಿದೆ ಕೇತುವಿನಿಂದ ಏನೋ ಒಂದು ಸಮಸ್ಯೆ ಬರಲಿಕ್ಕೆ ಉಂಟು ಅಥವಾ ಒಂದು ದೊಡ್ಡ ಮಟ್ಟಿಗೆ ಆಪತ್ತು ಬರಲಿಕ್ಕೆ ಉಂಟು ಅದನ್ನು ಕಳೀಬೇಕಪ್ಪ ಅದಕ್ಕೆ ಕೇತುವಿನ ಕೃಪಾಕಟಾಕ್ಷ ನಿಮ್ಮ ಮೇಲೆ ಇದೆ ನಾಯಿಯ ರೂಪದಲ್ಲಿ ಬರುತ್ತೆ ಅದು ರೈಟಾ ನಾಯ ರೂಪದಲ್ಲಿ ಬಂದು ಅದಕ್ಕೆ ಏನಾದರೂ ಫೀಡ್ ಮಾಡಿಸಿ ದಯವಿಟ್ಟು ಓಕೆ ಮತ್ತೆ ಹೋಗುತ್ತೆ ಅಥವಾ ದಿನ ಬಂದರೂ ಕೂಡ ಫೀಡ್ ಮಾಡಿಸಿ ತೊಂದರೆ ಇಲ್ಲ ಕೇತುವಿನಿಂದ ಬರ್ತಕ್ಕಂಥ ಸಮಸ್ಯೆ ಅಲ್ಲಿನೇ ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಏನು ಸಮಸ್ಯೆ ಕ್ರಿಯೇಟ್ ಆಗಲ್ಲ ಅದಕ್ಕೋಸ್ಕರ ಆ ನಾಯಿಗೆ ಕಲ್ಲು ಹೊಡೆಯುವುದಾಗ್ಲಿ ನಾಯಿಗೆ ತೊಂದರೆ ಕೊಡೋದಾಗಲಿ ಅಲ್ವಾ ಸೊ ನಾಯಿಯನ್ನು ಕೊಲ್ಲುವುದಾಗಲಿ ಮಾಡಿ ನಿಮ್ಮ ಕೇತು ಹಂಡ್ರೆಡ್ ಪರ್ಸೆಂಟ್ ಕೆಟ್ಟೋಗ್ತಾನೆ ಆನಂತರ ಸಮಸ್ಯೆ ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ ಕ್ಯಾನ್ಸರ್ನಂಥ ಭೀಕರ ಸಮಸ್ಯೆಗಳು ಉಂಟಾಗಿ ನಿಮಗೆ ಅದು ಮದ್ದು ಮಾಡಲಿಕ್ಕೆ ಆಗಲ್ಲ ಅದಕ್ಕೆ ಕ್ಲಂಜಿ ಹಿಂಗೆ ಆಗಲ್ಲ ಆ ರೀತಿಯಾಗಿ ಆಗುತ್ತಪ್ಪ ಅದಕ್ಕೋಸ್ಕರ ನೀವು ಯಾವತ್ತು ಯಾವುದೇ ಕಾರಣಕ್ಕೂ ಕೂಡ ನಾಯಿಗೆ ಹೊಡೆಯುವುದು ಬಡಿ ದಯವಿಟ್ಟು ಅಂತ ಹೇಳಿ ಬೈದ್ ನಾಯಿ ಏನೇ ಇದ್ದು ಕೊಡಿ ಕೊಡಲಿಕ್ಕೆ ಆಗಲಿಲ್ಲ ಸುಮ್ಮನೆ ಇದ್ಬಿಡಿ ಓಕೆ ಕೇತು ಹಾಗೇನಿರಲಿ ಕೊಡಿ ಅದನ್ನು ಸಂತುಷ್ಟಗೊಳಿಸಿ ಓಕೆ ಪರವಾಗಿಲ್ಲ ಅದನ್ನು ದೂರ ಕಳಿಸಿಬಿಡಿ ತುಂಬ ಚೆನ್ನಾಗಿ ಆಗುತ್ತೆ ಈಗ ಮನೆಗೆ ಬೆಕ್ಕುಗಳು ಬರ್ತವೆ ಸುಮ್ಮನೆಂದು ಬರೋದಿಲ್ಲ ಬೆಕ್ಕು ಯಾಕೆ ಯಾಕೆ ನಿಮಗೆ ಯಾತೋ ರಾಹುವಿನ ಕನೆಕ್ಷನ್ ಬಂದಿರಬೇಕು ಜಾತಕದಲ್ಲೋ ಈಗ ನಾಯಿ ಬರಬೇಕಾದ್ರೆ ಜಾತಕದಲ್ಲಿ ಕೇತುವಿನ ಕನೆಕ್ಷನ್ ಬಂದಿದೆ ಯಾತೋ ಕೇತು ದಶೆ ಯಾತೋ ಕೇತು ಭುಕ್ತಿ ಯಾತೋ ಅಂತರ ಓಕೆ ದಶಾಕ್ತಿ ಅಂತರದಲ್ಲಿ ಕೇತು ಬಂದಿರಬೇಕು ಅದಕ್ಕೆ ನಾಯಿ ಬರ್ತಾ ಇರ್ತದೆ ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಬೇಕಾಗಿ ಪರಮಾತ್ಮ ಕೇತುವನ್ನು ನಿಮ್ಮ ಮನೆಗೆ ಕಳಿಸಿರ್ತಾನೆ ರೈಟ್ ತಾನೆ ಅಥವಾ ಬೆಕ್ಕು ಬಂದ್ಬಿಡ್ತು ಬೆಕ್ಕು ಬಂದಬೇಕಾದ್ರೆ ನಿಮ್ಮ ಜಾತದಲ್ಲಿ ನೋಡ್ಕೊಳ್ಳಿ ಅಲ್ವಾ ಯಾತೋ ಅಲ್ಲಿ ರಾಹು ದಶೆ ರಾಹು ಭುಕ್ತಿ ರಾಹು ಅಂತರದಲ್ಲಿ ಇರ್ತಾನೆ ಅದಕ್ಕೆ ಬೆಕ್ಕು ಬಂದಿದೆ ಈಗ ಬೆಕ್ಕಿಗೆ ಫೀಡ್ ಮಾಡಿಸಿ ರೈತ ನನಗೆ ರಾಹು ಭಕ್ತಿ ನಡೀತಾ ಇದೆ ರಾಹು ಭಕ್ತಿ ನಡಬೇಕಾದ್ರೆ ಎಲ್ಲೆಲ್ಲಿಂದಲೋ ಬೆಕ್ಕು ಬರುದು ಮಾರ ಮನೆಗೆ ಎಲ್ಲೆಲ್ಲಿಂದ ಬೆಕ್ಕು ಬರೋದು ಸಣ್ಣ ಸಣ್ಣ ಬೆಕ್ಕುಗಳು ಬರೋದು ಒಂದಷ್ಟು ಬೆಕ್ಕುಗಳನ್ನು ಮನೆಯಲ್ಲಿ ಇಟ್ಕೊಂಡು ಸಾಕಿದ್ದು ಅದು ಸಾಕಿದ್ದೇ ಸಾಕಿದ್ದಪ್ಪ ಮೂರು ತಿಂಗಳಲ್ಲಿ ಮನೆ ಆಯ್ತು ಮತ್ತೆ ರೈಟಾ ಮೂರು ತಿಂಗಳಲ್ಲಿ ಮನೆ ಆಯ್ತು ಮನೆಗೆ ಹೊಟ್ಟು ಬೇರೆ ಮನೆಗೆ ಹೋಗಬೇಕು ಓಕೆ ಸೊ ಅದರ ಅರ್ಥ ನನಗೆ ಅರ್ಥ ಗೊತ್ತಿತ್ತು ಅದು ಏನು ಅಂತ ಸೊ ನಿಮಗೆ ಅರ್ಥ ಗೊತ್ತಿಲ್ಲ ಅಂದ್ರೆ ತಪ್ಪಾಗ್ಬೋದು ಮತ್ತೆ ಅರ್ಥ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಸುಮ್ ಸುಮ್ಮನೆ ಏನು ಮಾಡೋದಲ್ಲ ಈಗ ಕೆಲವರಲ್ಲಿ ಏನು ಮಾಡ್ತಾರೆ ಬೆಕ್ಕನ್ನು ಎಲ್ಲಾದ್ರೂ ಅದನ್ನು ಆರೈಕೆ ಮಾಡಲಿಕ್ಕೆ ಯಾರದು ಮನೆಯಲ್ಲಿ ಬಿಡುದು ಅಥವಾ ಆರೈಕೆ ಕೇಂದ್ರದಲ್ಲಿ ಬಿಡುದು ವಿಷಯ ಬೇರೆ ಕೆಲವರೆಲ್ಲ ಕಾಡಲ್ಲಿ ಬಿಡ್ತಾರೆ ಕೆಲವರು ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಡ್ತಾರೆ ಸೊ ಈ ರೀತಿ ಬಿಟ್ಟಾಗ ನಿಮ್ಮ ರಾಹು ಹೊರಟೋದ ಈಗ ಈಗ ಅನುಭವಿಸಿ ಕೋರ್ಟ್ ಕಚೇರಿ ಬಂತು ಅನುಭವಿಸಿ ಈಗ ರೈಟ್ ತಾನೆ ಅಥವಾ ನಿಮ್ಮ ಮನೆಯಲ್ಲಿ ವೈವಾಹಿಕ ಜನಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅದನ್ನು ಅನುಭವಿಸಿ ಅಥವಾ ಆರೋಗ್ಯದ ಸಮಸ್ಯೆ ಬಂದು ಅನುಭವಿಸಿ ಯಾಕೆ ಬೆಕ್ಕನ್ನು ಹೋಗಿ ಬಿಟ್ಟು ಬಂದದ್ದು ಅಲ್ವಾ ಅದಕ್ಕೆ ಪಾಪ ಕಣ್ಣು ಕಾಣುವುದಿಲ್ಲ ಏನಿಲ್ಲ ಕಾಡಲ್ಲಿ ಹೋಗಿ ಬಿಟ್ಟು ಬರ್ತೀರಾ ಯಾವುದೇ ಯಾವುದು ಪ್ರಾಣಿಗಳು ತಿಂತವೆ ಸೊ ನಿಮ್ಮ ರಾಹು ಕೆಟ್ಟೋಗ್ಬಿಟ್ಟ ಈಗ ಓಕೆ ಅರ್ಥ ಆಗುತ್ತಾ ಅದಕ್ಕೇನೆ ಇಂಥದ್ದೆಲ್ಲ ಕೆಲಸ ಮಾಡ್ಲಿಕ್ಕೆ ಹೋಗಬಾರ್ದು ಅದಕ್ಕೇನೆ ಹೇಳುದು ನಮ್ಮ ಸನಾತನ ಧರ್ಮ ಅಂದ್ರೆ ಹಾಗೆ ನಾವೆಲ್ಲರೂ ಕೂಡ ದೇವರನ್ನ ಕಾಣ್ತೇವೆ ಮಾಡ್ತೇವೆ ಸೊ ಈ ರೀತಿಯಾಗಿ ನೀವು ದೇವರನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡಿದಾಗ ಏನು ಸಮ ಸುಮ್ಮನೆ ಅಂತೂ ಯಾವುದೂ ಆಗುವುದಿಲ್ಲ ಇದು ಯಾವತ್ತೂ ನೆನ್ಪಿಟ್ಟು ಹೇಳಿ ಸುಮ್ಮನೆ ಅಂತೂ ಬರುವುದಿಲ್ಲ ಸುಮ್ಮನೆ ಅಂತೂ ಘಟನೆ ಘಟಿಸಲ್ಲ ಸುಮ್ಮನೆ ಯಾರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಲ್ಲ ಸುಮ್ಮನೆ ನಿಮ್ಮ ಮನೆಗೆ ಯಾರು ಕೂಡ ಬರಲ್ಲ ಇದನ್ನು ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿರ್ತದೆ ಕರೆ ಇಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ಗುರುಜಿ ನಮಸ್ತೆ ನಾನು ಶ್ವೇತಾ ಅಂತ ಗುರುಜಿ ಹಾ ಓಕೆ ನಮ್ಮ ಮನೆಯವರ ಕೇಳಬೇಕಿತ್ತು ಆಯ್ತಮ್ಮ ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ ತಾಯಿ ಅವರದು ಪ್ರಶಾಂತ್ ಕುಮಾರ್ ಅಂತ ಓಕೆ ಆ ಹುಟ್ಟಿದ ದಿನಾಂಕ ಹನ್ನೊಂದು ಮೂರು ಸಾವಿರದ ಒಂಬೈನೂರ ಎಂಬತ್ತೇಳು ಓಹೋ ಸಮಯ ಬುಧವಾರ ರಾತ್ರಿ ಮೂರು ಐವತ್ ಮೂರಕ್ಕೆ ಗುರುಜಿ ಮೂರ ಐವತ್ ಮೂರು ಬುಧವಾರ ರಾತ್ರಿ ಮೂರ ಅಂದ್ರೆ ಗುರುವಾರಕ್ಕೆ ಬರುತ್ತಮ್ಮ ಅದು ಆ ಬುಧವಾರ ಅಂತ ಉಂಟು ಗುರುಜಿ ಜಾತಕದಲ್ಲಿ ಹೌದಾ ನಕ್ಷತ್ರ ಯಾವ್ದು ಉಂಟಮ್ಮ ಹೇಳಿ ಆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಸರಿಯಾ ಪುಷ್ಯ ನಕ್ಷತ್ರ ಒಂದನೇ ಪಾದ ಕರ್ಕಾಟಕ ರಾಶಿ ಮಕರ ಲಗ್ನ ಜಾತಕ ರೈಟಾ ಹಾ ಹೌದು ಅದೇನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಹಾ ಅವರದಂದ್ರೆ ಅಂದ್ರೆ ಇಲ್ಲಿ ಒಂದು ಜೋಡೇರ್ ಶಾಪ್ ಅಲ್ಲಿ ಕೆಲಸ ಮಾಡ್ತಿದ್ರು ಗುರುಜಿ ಅದು ಕ್ಲೋಸ್ ಆಯ್ತು ಹಾಗೆ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದ್ರು ಅವರು ಅಂದ್ರೆ ಅಲ್ಲಿ ಅವರಿಗೆ ಫುಡ್ ಎಲ್ಲ ಸೆಟ್ ಆಗ್ತಿಲ್ಲ ಗುರುಜಿ ಹಾಗೆ ಇಲ್ಲಿ ಏನಾದ್ರೂ ಸೊ ನೋಡಿ ಮೇಗ ಏನಾಗುತ್ತೆ ಗೊತ್ತಾ ನಿಮಗೆ ಹೇಳಿ ಕೊಡ್ತೀನಿ ನಮ್ಮ ಜಾತಕದಲ್ಲಿ ಬುಧ ದೇಶ ನಡೀತಾ ಉಂಟಮ್ಮ ಓಕೆನಾ ಬುಧ ದಶೆ ಸೊ ಬುಧ ದೇಶ ನಡೀಬೇಕಾದ್ರೆ ಬುಧ ಇದ್ದಾನೆ ಧನಿಷ್ಠ ನಕ್ಷತ್ರ ನಕ್ಷತ್ರಾಪತಿ ಓಕೆ ಓಕೆ ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಅಂತ ಆಲ್ರೆಡಿ ಇಂಡಿಕೇಶನ್ ಉಂಟು ಕಾರ್ಯಕ್ಷೇತ್ರ ಬದಲಾವಣೆ ಆಗಿದೆ ಶನಿ ನಡೀತಾ ಉಂಟು ನಿಮಗೆ ಓಕೆ ಏನು ಶನಿ ನಡೀತಾ ಉಂಟು ನೋಡಿ ಶನಿ ಭಕ್ತಿ ನಡೀಬೇಕಾದ್ರೆ ಈಗ ಬುಧನಲ್ಲಿ ಶನಿ ಎಂಡ್ ಭಕ್ತಿ ಅಮ್ಮದು ಎರಡ್ ಸಾವಿರದ ಇಪ್ಪತ್ತೆರಡು ಎಂಡುವರೆಗೆ ಶನಿ ಬರ್ತಾನಮ್ಮ ಶನಿ ಏನ್ ಮಾಡ್ತಾನೆ ಶನಿ ಈ ಜಾತಕದಲ್ಲಿ ಆತ ಜ್ಯೇಷ್ಠ ನಕ್ಷತ್ರದಲ್ಲಿ ಹೋಗ್ತಾ ಇದ್ದಾನೆ ನಕ್ಷತ್ರಾಧಿಪತಿ ಎರಡನೇ ಮನೆಯಲ್ಲಿ ಇದ್ದಾನೆ ಈ ಮಟ್ಟದಲ್ಲಿ ಈ ಮೂಮೆಂಟ್ ಅಲ್ಲಿ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಸಮಸ್ಯ ಮತ್ತೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾರಂತ ಒಂದು ಇಂಡಿಕೇಷನ್ ಉಂಟಮ್ಮ ಏನು ಅವರಿಗೆ ಬೇರೆ ಬಿಸ್ನೆಸ್ ಮಾಡ್ಬೋದಾ ನಾನು ಹೇಳೋದು ಬೇಡ ಅಂತ ಈಗ ಸದ್ಯದ ಮಟ್ಟಿಗೆ ಆಗೋದಿಲ್ಲಮ್ಮ ಬಿಸ್ನೆಸ್ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಅಂತ ಇಂಡಿಕೇಷನ್ ಉಂಟಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೆ ಹೋಗಬಾರ್ದಮ್ಮ ಅವ್ರಿಗೆ ಇನ್ನೂ ಕೂಡ ಕೆಲಸನೇ ಮಾಡ್ಕೊಳ್ಬೇಕು ಅವರಿಗೆ ಒಂದು ಬಿಸ್ನೆಸ್ ಮಾಡ್ಕೊಳ್ಳುವಂಥ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ಅದು ಯಾವಾಗ ಕೇತು ದಶೆ ಮುಗಿದು ಶುಕ್ರ ದಶೆ ಬಂದಾಗಮ್ಮ ಇನ್ನು ಏಳು ವರ್ಷಗಳ ಕಾಲ ಇದೆ ಅದಕ್ಕಿಂತ ಮುಂಚೆ ಬಿಸ್ನೆಸ್ ಮಾಡ್ಲಿಕ್ಕೆ ಹೋದರೆ ಯಾಕಂದರೆ ನೆಕ್ಸ್ಟ್ ಬರುವಂಥ ದಶೆ ಬಂದು ಕೇತು ಅಮ್ಮ ಕೇತು ದಶೆಯಲ್ಲಿ ಡ್ರಾಪ್ ಮಾಡ್ತಾರಂತ ಇಂಡಿಕೇಶನ್ ಉಂಟಮ್ಮ ಅರ್ಥ ಆಯ್ತಾ ತಾಯಿ ಅದಕ್ಕೋಸ್ಕರ ದಯವಿಟ್ಟು ಈಗ ಕೆಲಸಾನೇ ಮಾಡ್ಕೊಳ್ಬೇಕಮ್ಮ ಎಲ್ಲಾದ್ರೂ ಕೂಡ ಒಂದು ಕಂಫರ್ಟೇಬಿಲಿ ಜಾಗವನ್ನ ಹುಡ್ಕೊಂಡು ಕೆಲ್ಸಾನೇ ಮಾಡ್ಲಿಕ್ಕೆ ಹೋದ್ರೆ ಏನಾಗುತ್ತೆ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನ ಇವ್ರ ಪಾಲಿಗೆ ಕೊಡುತ್ತೆ ಅಂತ ಇಂಡಿಕೇಶನ್ ಇದೆ ಸದ್ಯದ ಮಟ್ಟಿಗೆ ಏನ್ ಮಾಡ್ಲಿಕ್ಕೆ ಹೇಳಿ ಅವರಿಗೆ ಪ್ರತಿದಿನ ಏಳು ಬಾರಿ ಹನುಮಾನ್ ಚಾಲಿಸದ ಪಠನೆ ಮಾಡ್ಲಿಕ್ಕೆ ಹೇಳಿಮ ರೈಟ್ ಹನುಮಾನ್ ಚಾಲಿಸ ಪಠನೆ ಮಾಡಿದಾಗ ಈಸ್ ಅ ಮೋಸ್ಟ್ ಫೇವರಬಲ್ ತುಂಬಾ ಒಳ್ಳೆ ರಿಸಲ್ಟ್ ಅವ್ರ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿಮ್ಮ ಒಂದು ಮಾತನ್ನು ನೆನಪಿಟ್ಕೊಳ್ಳಿ ಈ ಜಾತಕದ ಪ್ರಕಾರ ಅವರಿಗೆ ಯಾವತ್ತಿದ್ರೂ ಕೂಡ ಭೂಮಿ ವಿಚಾರ ತೊಂದರೆ ಇದ್ದೇ ಇರ್ತದಮ್ಮ ಆನಂತರ ಕಾರ್ಯಕ್ಷೇತ್ರದಲ್ಲಿ ಬಾರಿ ಬಾರಿಗೂ ಡಿಸ್ಕನೆಕ್ಟ್ ಆಗುತ್ತೆ ಅಂತ ಇಂಡಿಕೇಶನ್ ಇರ್ತದಮ್ಮ ಅವರ ವೈವಾಹಿಕ ಜೀವನದಲ್ಲಿ ಯಾರು ಪತ್ನಿ ಇರ್ತಾರೆ ಪತ್ನಿ ಯಾವಾಗ್ಲೂ ಆರೋಗ್ಯದ ಸಮಸ್ಯೆನ ಅನುಭವಿಸ್ತಾರ ಒಂದು ಇಂಡಿಕೇಶನ್ ಇರ್ತದಮ್ಮ ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿರ್ತದಮ್ಮ ಹೌದಾ ಅಲ್ವಾ ಹೇಳಿ ನಂಗೆ ರೈಟ್ ತಾನೆ ಸೊಕೆನಾ ಅದಕ್ಕೋಸ್ಕರ ಈಗ ಏನ್ ಮಾಡಿ ಪೇಷನ್ಸ್ ಅನ್ನ ಇಟ್ಕೊಳ್ಬೇಕಾಗತ್ತಮ್ಮ ಯಾವ್ದೇ ಕಾರಣ ಕೂಡ ಪೇಷನ್ಸ್ ಬೇಕು ಒಂದು ಸಹನೆ ಬೇಕಾಗುತ್ತೆ ಆ ಸಹನ ಇಟ್ಕೊಂಡು ಹೋಗ್ಲಿಕ್ಕೆ ಹೇಳಿಮ್ಮ ತುಂಬಾ ಒಳ್ಳೆ ರಿಸಲ್ಟ್ ಬರ್ತಮ್ಮ ಒಳ್ಳೆದಾಗ್ಲಿತಾಯ ರೈಟ್ ಆ ನೋಡಿ ಅವರಿಗೆ ಶುಕ್ರ ದಶೆ ನಡೀತದಲ್ವಾ ಯಾವಾಗ ಶುಕ್ರದ ಸ್ಟಾರ್ಟ್ ಆಗುತ್ತಲ್ವಾ ಅಲ್ಟಿಮೇಟ್ ರಿಸಲ್ಟ್ ಅಮ್ಮ ಆ ಮೂಮೆಂಟ್ ಅಲ್ಲಿ ಬಿಸ್ನೆಸ್ ಮಾಡ್ತಾರಮ್ಮ ಎಲ್ಲಾ ರೀತಿಯಲ್ಲಿ ಕೂಡ ಸಕ್ಸಸ್ ಆಗ್ತಾರಮ್ಮ ರೈಟಾ ಸರಿ ಒಳ್ಳೆದಾಗ್ಲಿಮ್ಮ ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ತಮ್ಗೆ ರೈಟ್ ಓಕೆ ಸೊ ಇದೀಗ ಅಲ್ವಾ ಯಾವಾಗ ಬೆಕ್ಕನ್ನು ಹೋಗಿ ಬಿಟ್ಟು ಬರ್ತಿರಲ್ಲ ಕಾಡಲ್ಲೆಲ್ಲ ಕಾಡಲ್ಲಿ ಬಿಟ್ಟು ಬರ್ತೀರಾ ಬಸ್ ಸ್ಟ್ಯಾಂಡಲ್ಲಿ ಬಿಡ್ತೀರಾ ಪಾಪ ಅದು ಎಲ್ಲೋ ಒಂದು ಕಡೆ ಆ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟಾಗ ಆ ಸಣ್ಣ ಸಣ್ಣ ಬೆಕ್ಕುಗಳು ಅಲ್ವಾ ಸಣ್ಣ ಸಣ್ಣ ಮರಿಗಳು ಬಸ್ಸಿನ ಚಕ್ರದ ಅಡಿಗೆ ಬರ್ತವೆ ಕಾರಿನ ಚಕ್ರದ ಅಡಿಗೆ ಬರ್ತವೆ ಸೊ ಎಷ್ಟು ಬೇಸರ ಆಗುತ್ತೆ ಗೊತ್ತಾ ಅದೆಲ್ಲ ನೋಡುವಾಗ ನಿಮ್ಮ ಜಾತಕ ರಾಹುವನ್ನು ಟೋಟಲಿ ಕೆಡಿಸ್ಕೊಂಡ್ರಿ ಈಗ ನಿಮಗೆ ಅಲ್ವಾ ನೀವು ಹೇಳ್ತೀರಲ್ವ ನಾಗದೋಷ ನಾಗದೋಷ ಅಂತ ನಾಗದೋಷ ಬೇರೆ ಯಾವುದು ಬೇಡ ಇದರಿಂದಲೇ ಕ್ರಿಯೇಟ್ ಆಗುತ್ತೆ ನಿಮಗೆ ಅರ್ಥ ನಿಮಗೆ ಯಾಕಂದ್ರೆ ಬೆಕ್ಕು ಅಂದರೆ ರಾಹು ರಾಹು ಕೆಟ್ಟೋಗಿಬಿಟ್ಟೆ ಈಗ ತೊಂದರೆ ಆಯಿತು ನಾಗನಿಗೆ ಹೊಡೆಯುವುದು ಕೂಡ ಅದೇ ಪರಿಸ್ಥಿತಿ ಅಲ್ವಾ ನಾಗನನ್ನು ಹೇಗೆ ನೋಡ್ತೀರಾ ದೇವರ ರೂಪದಲ್ಲಿ ಬೆಕ್ಕನ್ನು ಅದೇ ರೂಪದಲ್ಲಿ ನೋಡಬೇಕಾಗುತ್ತೆ ಒಂದು ವೇಳೆ ನಿಮಗೆ ಆಗುದಿಲ್ಲ ಸಾಕಲಿಕ್ಕೆ ದಯವಿಟ್ಟು ಅದರ ಆರೈಕೆ ಕೇಂದ್ರ ಎಲ್ಲಿಂಟು ಅಲ್ಲಿ ಹೋಗಿ ಬಿಟ್ಟು ಬನ್ನಿ ಅವರಿಗೆ ತಿಂಗಳಿಗಿಂತ ಸಣ್ಣ ಕೊಡಿ ಅವ್ರು ಆರೈಕೆ ಮಾಡ್ತಾರೆ ನಿಮಗೆ ವರಿ ಅಗತ್ಯ ಇರುವುದಿಲ್ಲ ರೈಟ್ ತಾನೆ ಅಥವಾ ಯಾರಾದರೂ ತೆಗೆದುಕೊಂಡು ಸಾಕ್ತಾರೆ ಅವರಿಗೆ ಬಿಡಿ ಪರವಾಗಿಲ್ಲ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಿಮಗೆ ರೈಟ್ ತಾನೆ ಓಕೆನಾ ಸೊ ಇದು ನಿಮಗೆ ಬೇಕಾದಂಥ ವಿಚಾರ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ರಾಹುವನ್ನು ಕೆಡಿಸಿಕೊಳ್ಳಿಕ್ಕೆ ಅಂತ ಹೋಗಬೇಡಿ ರಾಹುವನ್ನು ಕೆಡಿಸ್ಕೊಂಡ್ರೆ ಏನಾಯಿತು ನಿಮ್ಮ ಮನೆಗೆ ಹೊರಗಿಂದ ಬಂದವರು ಯಾರು ಇರ್ತಾರೆ ಅವ್ರಲ್ಲಿ ಎಲ್ಲರಿಂದ ಸಮಸ್ಯೆ ಕ್ರಿಯೇಟ್ ಆಗಿದೆ ಈಗ ನಿಮ್ಮ ಮಗನಿಗೆ ಮದುವೆ ಆಯಿತು ಹೊರಗಿಂದ ಯಾರು ಬಂದರೂ ಸೊಸೆ ಮನೆಗೆ ಬಂದ್ಲು ಸೊಸೆಯಿಂದ ಅನುಭವಿಸಿ ಈಗ ರೈಟ್ ತಾನೆ ಸೊಸೆಗೆ ಎಲ್ಲ ಬುದ್ಧಿ ಕಳಿಸ್ತಾ ನಿಮಗೆ ಯಾಕೆ ಯಾಕಂದ್ರೆ ಇಲ್ಲಿ ಬೆಕ್ಕಿಗೆ ತೊಂದರೆ ಕೊಟ್ಟು ರಲ್ಲ ಅದು ಸೊಸೆ ಮುಖಾಂತರ ವಾಪಸ್ ಬರ್ತದೆ ಈಗ ಓಕೆನಾ ರೈಟಾ ಸೊ ಅರ್ಥ ಮಾಡ್ಕೊಳ್ಳಿ ನೋಡಿ ಪ್ರತಿಯೊಂದರಲ್ಲಿ ಕೂಡ ಒಂದೊಂದು ಅರ್ಥ ಇದೆ ಪ್ರತಿಯೊಂದರಲ್ಲಿ ಕೂಡ ಒಂದು ಪ್ಲಾನೆಟ್ ಸಡಕವಾಗಿದೆ ಪ್ರತಿಯೊಂದರಲ್ಲಿ ಕೂಡ ಒಂದು ಅರ್ಥ ಅರ್ಥ ಗೊತ್ತಿಲ್ಲದೆ ಅದು ಬರುವುದಿಲ್ಲ ಓಕೆನಾ ನಿಮ್ಮ ಮನೆಗೆ ಬರಲ್ಲ ಏನೋ ಒಂದು ನಿಮ್ಮ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಬೇಕಾಗಿ ಪರಮಾತ್ಮನೇ ಅದನ್ನು ಆ ರೂಪದಲ್ಲಿ ಕಳಿಸಿರ್ತಾನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ನೋಡಿ ಅದು ಯಾವ ರೀತಿಯಲ್ಲಿ ರಿಸಲ್ಟ್ ಕೊಡುತ್ತೆ ನಿಮಗೆ ಅಂತ ಓಕೆ ಅಂದರೆ ಏನಾಗುತ್ತೆ ಏನೋ ಗೊತ್ತಪ್ಪ ನಿನ್ನೆ ನಿನ್ನೆ ಅವರಿಗೆಲ್ಲ ಸರಿಯುತ್ತು ಇವತ್ತೆಲ್ಲ ಕೆಟ್ಟೋಗಿಬಿಡ್ತು ಯಾಕೆ ಅಚಾನಕಾಗಿ ಪ್ರಾಬ್ಲಮ್ ಯಾಕಂದರೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವ ರಾಹು ಎಲ್ಲ ಉಚ್ಚ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾನೆ ಮತ್ತು ಒಮ್ಮೆಲೆ ಡೌನ್ಗೆ ಮಾಡ್ತಾನೆ ಆ ಪರಿಸ್ಥಿತಿ ಆ ಒಂದು ಕೆಪಬಿಲಿಟಿ ಇರೋದು ರಾಹುಗೆ ಮಾತ್ರ ಅಂತ ಬರೀ ಹಾಗಾದರೆ ರಾಹುಗೆ ಒಂದು ಕಡೆ ತೊಂದರೆ ಕೊಟ್ಟಿದ್ದೀರಾ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ದೀರಾ ಇದನ್ನು ಅರ್ಥ ಮಾಡೋ ಯಾವಾಗ ಬೆಕ್ಕನ್ನು ಸಾಕ್ತಿರಲ್ವ ಬೆಕ್ಕನ್ನು ಸಾಕ್ತೀರಾ ಬೆಕ್ಕನ್ನು ಆರೈಕೆ ಮಾಡ್ತೀರಾ ನಾಯಿಯನ್ನು ಆರೈಕೆ ಮಾಡ್ತೀರಾ ರಾಹು ಮತ್ತು ಕೇತು ಇದೆರಡು ಕೂಡ ಚೆನ್ನಾಗಿರ್ತದೆ ಓಕೆನಾ ಅದಕ್ಕೇ ಯಾವತ್ತಿದ್ರೂ ಕೂಡ ನೀವೀಗ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜಾ ಅರ್ಚನೆ ಮಾಡಿಕೊಳ್ಳೋದು ಪಂಚಮಿ ದಿವಸ ನಾಗ ನಾಗನಿಗೆ ನೀವು ತನುವನ್ನು ಹಾಕಿಸೋದು ಎಲ್ಲ ಓಕೆ ಪರವಾಗಿಲ್ಲ ಜೊತೆಗೆ ಬೆಕ್ಕನ್ನು ಕೂಡ ಹಲ್ವಾ ಒಂದು ವೇಳೆ ನಾಗನಿಗೆ ತನುವಾಕಿಸಿದ್ರಿ ಎಲ್ಲ ಓಕೆ ಈಗ ಹೇಳಿದಾಗ ಹೇಳ್ತೀರಾ ಸರ್ ನಿಮಗೆ ನಾಗದೋಷ ಉಂಟು ಏನು ನಾಗದೋಷ ನಾನು ಪ್ರತಿ ಪಂಚಮಿಗೆ ಹೋಗಿ ಅಲ್ಲಿ ಪ ಇದು ಹಾಲಿನ ಅರ್ಪಣೆ ಮಾಡಿ ಬರ್ತೇನೆ ತನು ಹಾಕಿಸಿ ಬರ್ತೇನೆ ಎಲ್ಲ ಮಾಡ್ತೇನೆ ಮತ್ತು ನಾಗದೋಷೆಯಲ್ಲಿ ಬಂದು ಬೆಕ್ಕನ್ನು ಹೋಗಿ ಬಿಟ್ಟದ್ದು ಅಲ್ಲೋ ಬೆಕ್ಕನ್ನು ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟು ಬಂದದ್ದು ಬೆಕ್ಕು ಹೋಗಿ ಸತ್ತಿದ್ದದ್ದು ಬೆಕ್ಕು ಹೋಗಿ ಬಸ್ಸಿನಡೆಗೆ ಬಿದ್ದದ್ದು ಅದು ಯಾರು ಅನುಭವಿಸ್ತಾರೆ ಈಗ ನೀವೇ ತಾನೇ ಅನುಭವಿಸಿ ಮತ್ತೆ ಅನುಭವಿಸಿ ರೈಟಾ ಓಕೆ ಅಲ್ಲಿ ಹಾಕಿದ್ರದ್ದೇನು ಆಗೋದಿಲ್ಲ ಇಲ್ಲಿಂದ ಇದ್ದದ್ದು ಬರ್ತದೆ ಮತ್ತೆ ವಾಪಸ್ ರೈಟ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡ್ಕೊಳ್ಳಿ ಇದನ್ನೇ ಕರ್ಮ ಅಂತ ರೈಟ್ ರೈತ ಇದು ಕರ್ಮ ಕರ್ಮ ಥಿಯರಿ ಗೊತ್ತಿದ್ರೆ ಉಂಟಲ್ವಾ ಅದು ಡೆಫಿನೆಟಾಗಿ ಲೈಫಲ್ಲಿ ಒಂದು ಅಲ್ಟಿಮೇಟ್ ಸಕ್ಸಸ್ ಅಂತ ಇರ್ತದೆ ಒಂದಂತೂ ಹೇಳ್ತೀನಿ ನಿಮಗೆ ಒಂದು ವೇಳೆ ಕಷ್ಟ ಬಂತು ಅಂತ ಇಟ್ಕೊಳ್ಳೋಣ ಬಟ್ ನಿಮಗೆ ದೇವ್ರು ಯಾವುದೇ ಕಾರಣ ಕೂಡ ನಿಮ್ಮ ಪ್ರಾಥಮಿಕ ಹಂತದ ಜೀವನ ಏನು ಅದಕ್ಕೆ ತೊಂದರೆಯನ್ನು ಉಂಟು ಮಾಡಲ್ಲ ಅದು ನಿಮ್ಮ ಲೆವೆಲಲ್ಲಿ ಅಲ್ಲಿ ನಡೀತಾನೆ ಇರ್ತದೆ ಏನು ಸಮಸ್ಯೆ ಆಗಲ್ಲ ಅಲ್ವಾ ಕಷ್ಟ ಕೆಲವರಿಗೆ ಕಷ್ಟ ಬಂದರೆ ಊಟಕ್ಕೂ ಗತಿ ಇರಲ್ಲ ನಾನು ನೋಡಿದ್ದೇನೆ ಕೋಟಿ ರೂಪಾಯಿ ಆಸ್ತಿ ಇದ್ದುಕೊಂಡು ಕೂಡ ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡಿದವರನ್ನು ನಾನಂತೂ ನೋಡಿದ್ದೇನೆ ನನ್ನ ಲೈಫಲ್ಲಿ ಆಗಲೇ ನನಗೆ ಗೊತ್ತಾದದ್ದು ಎಷ್ಟು ಇದ್ರೂ ಏನು ಪ್ರಯೋಜನ ಇಲ್ಲ ಊಟಕ್ಕೆ ಇಲ್ಲ ಏನು ಮಾಡ್ತಾರೆ ಯಾಕಂದ್ರೆ ಆ ಕರಡೋ ರೂಪಾಯಿ ಆಸ್ತಿಯನ್ನು ಮಾರುವ ಹಾಗೆ ಕೂಡ ಇಲ್ಲ ಅದರಲ್ಲಿ ಮನೆ ಕಟ್ಟುವ ಹಾಗೆ ಕೂಡ ಇಲ್ಲ ಅಲ್ಲ ಹಣ ಬರುವ ಹಾಗೇನೇ ಇಲ್ಲ ಆಸ್ತಿ ಅಂತೂ ಇದೆ ಏನು ಮಾಡೋಣ ಈಗ ರೈಟ್ ಏನು ಮಾಡೋಣ ಅದು ತೆಗೆದುಕೊಳ್ಳುವವರು ಇಲ್ಲ ಅಂತ ಪರಿಸ್ಥಿತಿ ರೈಟ್ ಅರ್ಥ ಆಯ್ತು ನಿಮಗೆ ಸೊ ಇದನ್ನು ಅರ್ಥ ಮಾಡಿ ಒಂದು ವೇಳೆ ಭಗವಂತ ಇವತ್ತು ನಿಮ್ಮನ್ನ ಒಂದೆರಡು ಹೊತ್ತು ಊಟ ಕೊಟ್ಟು ನಿಮ್ಮನ್ನೊಂದು ಆರೋಗ್ಯವನ್ನು ಕೊಟ್ಟು ನಿಮಗೆ ಒಂದು ಕೊಟ್ಟು ನಿಮ್ಮನ್ನ ಮನೆಯಲ್ಲಿ ಒಂದು ಚಂದ ಮಾಡಿ ಇರಿಸಿದ್ದಾನಂದಾದರೆ ನಿಮ್ಮಷ್ಟು ಭಾಗ್ಯವಂತ ಬೇರೆಯಾರಿಲ್ಲ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಾನು ಇಂದ ನಿಮ್ಮ ಭಾಗ್ಯವಂತ ಬೇರೆ ಯಾರು ಯಾಕಂದರೆ ನಿಮಗೆ ಅರ್ಥ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿಗೆ ಒಬ್ಬ ವ್ಯಕ್ತಿ ಆ ಒಂದು ಮಟ್ಟಕ್ಕೆ ಬರಬೇಕಾದ್ರೆ ಅವನು ಎಷ್ಟು ಕಷ್ಟಪಟ್ಟಿರ್ತಾನೆ ಎಷ್ಟು ತೊಂದರೆ ಅನುಭವ ಎಷ್ಟು ಅವಮಾನ ಅಪಮಾನ ಅನುಭವಿಸಿರ್ತಾನೆ ಎಲ್ಲ ಅನುಭವಿಸಿನೇ ಆ ಮಟ್ಟಕ್ಕೆ ಬಂದಿರ್ತಾರೆ ಎಲ್ಲರೂ ಕೂಡ ಇವನ್ ನಾನು ಕೂಡ ರೈಟ್ ತಾನೆ ಸೊ ಅದಕ್ಕೋಸ್ಕರ ಇವತ್ತು ನಿಮಗೆ ಅಂಥದ್ದು ಇಲ್ಲ ನೀವು ಸುಖವಾಗಿದ್ದೀರ ಮನೆಯಲ್ಲಿ ಏನು ಸಮಸ್ಯೆ ಏನಂದರೆ ಆ ಭಗವಂತನ ಕೃಪೆ ನಿಮ್ಮ ಮೇಲೆ ಹಮ್ ಹಮೇಶಾ ಮತ್ತೆ ಅದು ಬಹಳ ಅಲ್ಟಿಮೇಟಾಗಿ ಬರ್ತಾ ಉಂಟು ಅರ್ಥ ಅವ್ನು ಯಾವುದೇ ಕಾರಣಕ್ಕೆ ನಿಮ್ಮ ಕೈ ಬಿಡ್ತಾನಿಲ್ಲ ಅಲ್ಟಿಮೇಟ್ ಹಾಗಾದ್ರೆ ಅವನಿಗೆ ಕೃಪೆಯನ್ನು ತೋರಬೇಕಾಗುತ್ತೆ ಅವನಿಗೆ ಸರೆಂಡರ್ ಆಗಬೇಕಾಗುತ್ತೆ ಆನಂತರ ಅರ್ಥ ಮಾಡ್ಕೊಳ್ಳಿ ನಾನು ಹೇಳಿದ ಪ್ರಕಾರ ಈ ರೀತಿಯಾಗಿ ಏನಾದರೂ ಹೋದರೆ ದಯವಿಟ್ಟು ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೇನೆ ನಿಮಗೆ ಬಿ ಕೇರ್ಫುಲ್ ಸ್ವಲ್ಪ ಕೇರ್ಫುಲ್ ಆಗಿರಿ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಓಕೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಿ ಬೇಕಂದರೆ ನಮಗೆ ಎರಡು ಪ್ಲಾನೆಟ್ಸ್ ಯಾವುದು ಉಂಟು ರಾಹು ಮತ್ತು ಕೇತು ಇದನ್ನು ಯಾವತ್ತೂ ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಇಂಥ ಒಂದು ಟೆಕ್ನಿಕನ್ನು ಹೇಳಿಕೊಟ್ಟಿದ್ದೀನಪ್ಪ ಅದನ್ನು ಇಟ್ಕೊಳ್ಳಿ ಓಕೆ ಆನಂತರ ಕೇತು ಅಂದರೆ ಎಲೆಕ್ಟ್ರಿಕ್ ವೈರ್ ಕೇತು ಅಂದರೆ ಹಗ್ಗ ಕೇತು ಅಂದರೆ ಗಡ್ಡ ಗುಡಕ್ಕೆ ಇದರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ

ಓಕೆ ಅವ್ರದ್ದು ಪುನರ್ಸು ಸುರಕ್ಷತೆ ಮಿಥುನ ರಾಶಿ ಜಾತಕನಮ್ಮ ಹ್ಞೂ ಒಂದು ಮಾತಂತೂ ಹೇಳ್ತೀನಮ್ಮ ಈ ಜಾತಕ ಈಗ ಇಪ್ಪತ್ತೆಂಟು ರನ್ನಿಂಗ್ ಆಗ್ತಾ ಉಂಟು ಶನಿಯಲ್ಲಿ ರಾಹು ಭಕ್ತಿ ನಡೀತಾ ಉಂಟಮ್ಮ ಈಗ ಹುಡುಕ್ಲಿಕ್ಕೆ ಆಗೋದಿಲ್ಲಮ್ಮ ಇವರಿಗೆ ಬರುವ ಜೂನ್ ಬರಬೇಕಮ್ಮ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಬರಬೇಕಮ್ಮ ಆಗ ಗುರು ಭುಕ್ತಿ ಸ್ಟಾರ್ಟ್ ಆಗುತ್ತೆ ಆ ಮೂಮೆಂಟಲ್ಲಿ ಹುಡುಕ್ಬೇಕಮ್ಮ ಹುಡುಗನನ್ನ ಈಗ ಹುಡುಕಿದ್ರೆ ಡೆಫಿನೆಟ್ ಆಗಿ ಬಂದು ಮೋಸ ಮಾಡ್ತಾರಂತ ಉಂಡಮ್ಮ ಮತ್ತೆ ಆಯ್ತಾ ಹಂಡ್ರೆಡ್ ಪರ್ಸೆಂಟ್ ಮೋಸ ಮಾಡ್ತಾರಮ್ಮ ನೀವು ಬೇಕಾದ್ರೆ ಹುಡುಕಿ ನೋಡಿ ಒಮ್ಮೆ ನೋಡ ನೋಡಿ ಬರ್ತಾರೆ ಯಾರು ಗೊತ್ತಾ ಬರ್ತಾರೆ ಎಲ್ಲರೂ ಕೂಡ ವಿದೇಶಿ ಇರುವವರು ದೂರದಲ್ಲಿ ಇರುವವರು ಅಪರಿಚಿತರು ಅವರಿಂದ ಎಲ್ಲ ಬರ್ತದೆ ನಿಮ್ಗೆ ಓಕೆ ಬರ್ದಂತ ಗ್ಯಾರಂಟಿ ಬಟ್ ಅದು ಮೋಸ ಹೋಗುವಂಥದ್ದೇ ಬರ್ತದಮ್ಮ ಅರ್ಥ ಆಯ್ತಾ ಹಾಂ ತಗೋತಾಯ್ತೀಗ ಅದಕ್ಕೆ ಅದಕ್ಕೋಸ್ಕರ ನಾವೇನು ಮಾಡ್ಬೇಕೀಗ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಬರ್ಬೇಕಮ್ಮ ಆ ನಂತರ ಗುರು ಭುಕ್ತಿ ಸ್ಟಾರ್ಟ್ ಆಗಿದೆ ಗುರು ಭಕ್ತಿ ಸ್ಟಾರ್ಟ್ ಅನ್ನೋ ನೀವು ಪ್ರಯತ್ನ ಮಾಡಿಮ್ಮ ಆಗ ಖಂಡಿತ ಒಳ್ಳೆ ವರ ಬಂದೇ ಬರ್ತಾರೆ ಆ ಮೂಮೆಂಟಲ್ಲಿ ಮ್ಯಾರೇಜ್ ಆಗುತ್ತಮ್ಮ ರೈಟಾ ಖಂಡಿತ ಗುರು ಮ್ಯಾರೇಜ್ ಆಗುತ್ತೆ ಅವ್ರಿಗೆ ಯಾವಾಗ ನೋಡಿ ನಿಮಗೆ ಹೇಳ್ತೇನೆ ಮ್ಯಾರೇಜ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡು ಜೂನಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂಡ್ವರೆ ಕೂಡ ಮ್ಯಾರೇಜ್ ಹೋಗಮ್ಮ ಅದರ ಮುಂಚೆ ಮ್ಯಾರೇಜ್ ಅಂತೂ ಆಗಿ ಆಗುತ್ತೆ ಓಕೆನಾ ಶನಿ ದೇಶ ನಡೀತೊಂಡಮ್ಮ ಶನಿದೇಶ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಅದನ್ನು ನಿಭಾಯಿಸುವಂತದ್ದು ಯಾಕಂದ್ರೆ ಅವ್ರಿಗೆ ಬಹಳಷ್ಟು ಅನುಭವ ಆಗಿರಬೇಕು ಸ್ನೇಹಿತರ ಜೊತೆಗೆ ಫ್ರೆಂಡ್ಸ್ ಜೊತೆಗೆಲ್ಲ ಸೊ ಕೇಳಿ ನೋಡಿ ಅವ್ರ ಹತ್ರ ಹೇಳ್ತಾರಮ್ಮ ಜೊತೆಗೆ ಆರೋಗ್ಯದ ವಿಚಾರ ರೈಟಮ್ಮ ಏನು ಬೇಡಮ್ಮ ಸುಮ್ಮನೆ ಕೂತ್ಕೊಳ್ಬೇಕಮ್ಮ ಸೈಲೆಂಟ್ ಆಗಿರ್ಬೇಕು ಈಗ ಬೇಡ ವಿಜಯರಾಜ್ ಹೇಳಿದ್ದಾರೆ ಈಗ ಬೇಡ ಮೋಸ ಮಾಡೋರು ಬರ್ತಾರೆ ಈಗ ವಿಷಯ ಗೊತ್ತಾಯ್ತು ನಿಮಗೆ ಸುಮ್ಮನೆ ಎದ್ದು ಬಿಡಿ ಅಂತ ಹೇಳ್ತೇನೆ ಅದರ ಬಗ್ಗೆ ಯಾವುದು ಕೇಳಿ ಇನ್ನು ಬೇಕಾದ್ರೆ ಯಾರು ಯಾರ್ದು ಬೇಕಾದ ಜಾತಕ ಒಮ್ಮೆ ತೋರಿಸ್ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ತಾಯಿ ರೈಟ್ ಯಾಕಂದರೆ ನೆಕ್ಸ್ಟ್ ಬರುವಂಥ ದೇಶ ಬಂದು ಬುಧ ದೇಶ ಬುಧ ದೇಶ ತಕ್ಕ ಮಟ್ಟಿಗೆ ಒಳ್ಳೆ ರಿಸಲ್ಟನ್ನೇ ಕೊಡ್ತಾರೆ ನಿಮಗೆ ದೇಶ ಅಂತೂ ನೋಡಿ ಶನಿ ದೇಶ ಏನಾಗುತ್ತೆ ಶನಿದೇಶ ಈ ಜಾತಕಕ್ಕೆ ಪರವಾಗಿಲ್ಲ ಆತ ಒಳ್ಳೆ ದೇಶನೇ ಬಟ್ ಶನಿಯಿಂದ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ತುಂಬ ಕಷ್ಟ ಉಂಟು ಯಾಕಂದರೆ ಆತ ಇರುವಂಥ ನಕ್ಷತ್ರ ಸರಿಯಿಲ್ಲ ರೈಟಾ ಓಕೆ ಅದಕ್ಕೋಸ್ಕರ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಮ್ಮ ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಿ ಒಳ್ಳೇದಾಗಲಿ ತಾಯಿ ರೈಟಾ ಒಳ್ಳೇದಾಗ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ರೈಟಾ ಎಲ್ಲದಕ್ಕೂ ಪರಿಹಾರ ಅಲ್ಲ ರೈಟ್ ತಾನೆ ಎಲ್ಲ ಕೆಲವೊಮ್ಮೆ ಪೇಷನ್ಸ್ ಇಟ್ಕೊಂಡು ಕಾಯಬೇಕಾಗುತ್ತೆ ರೈಟ್ ತಾನೇ ಈಗ ಅಲ್ಲಿ ದಶಾಭುಕ್ತಿಯಲ್ಲಿ ತೋರಿಸ್ತಾ ಉಂಟು ಮದುವೆನೇ ಆಗ್ತಾ ಇಲ್ಲ ಅದು ವಿಷಯ ಬೇರೆ ರೈಟ್ ತಾನೇ ಅದು ವಿಷಯ ಬೇರೆ ಮದುವೆನಾಗ್ತಾ ಆಗ ಪರಿಹಾರ ಮಾಡಬೇಕಾಗುತ್ತೆ ಈಗ ದಶಾಭುಕ್ತಿಯಲ್ಲಿ ನಿಜವಾಗಿಯೂ ನೆಗೆಟಿವೇ ತೋರಿಸೋ ನೀವು ಪರಿಹಾರ ಮಾಡಿದ್ರೂ ಕೂಡ ಅಲ್ವಾ ನಿಮಗೆ ಆ ಸಮಯ ಬರಬೇಕಾನೆ ಅಲ್ಲಿವರೆಗೆ ನೀವು ವೆಯ್ಟ್ ಮಾಡಬೇಕಾದಂತ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದ್ರೆ ರೈಟ್ ತಾನೆ ಓಕೆನಾ ಈಗ ಗಡ್ಡ ಓಕೆ ಗಡ್ಡ ಅಂದರೆ ನೀನು ಕೇತೋಪ ಓಕೆ ಈಗ ತುಂಬ ಯೂತ್ ಏನು ಮಾಡ್ತಾರೆ ತುಂಬ ಜನ ಗಡ್ಡ ಇಟ್ಕೊಂಡಿರ್ತಾರೆ ಅಲ್ವಾ ಈಗ ಅಕ್ಬ ನಮ್ಮ ಇವರು ಶಿವಾಜಿ ಮಹಾರಾಜನನ್ನು ಫಾಲೋ ಮಾಡಿ ಅವರು ಇದಾರೆ ಅನಂತರ ಋಷಿಮುನಿಗಳನ್ನು ಫಾಲೋ ಮಾಡಿ ನಾನು ಬೇಡ ಅಂತ ಖಂಡಿತ ಹೇಳಲ್ಲ ಒಂದು ಮಾತ್ರ ನೆನಪಿಟ್ಕೊಳ್ ಯಾರೆಲ್ಲ ಗಡ್ಡ ಇಟ್ಟಿರ್ತೀಲ್ವ ನಿಮ್ಮ ಈ ಮುಖ ಎಂದು ಈ ಫೇಸ್ ಏನು ಇದು ನಿಮ್ಮ ಜಾತಕದ ಎರಡನೇ ಮನೆ ನಿಮ್ಮ ಜಾತಕದ ದ್ವಿತೀಯ ಭಾವ ದ್ವಿತೀಯ ಭಾವ ಕುಟುಂಬ ಸ್ಥಾನ ವಾಣಿಸ್ತಾನ ಆನಂತರ ಧನಸ್ಥಾನ ಓಕೆನಾ ಇದು ಮೇಜರ್ ಪಾರ್ಟ್ ಇರುವಂಥದ್ದು ಕುಟುಂಬಸ್ಥಾನ ವಾಣಿಸ್ಥಾನ ಧನಸ್ಥಾನ ನೀವು ಅದನ್ನು ಧನಸ್ಥಾನ ಅಂತ ಇಟ್ಟುಕೊಳ್ಳಿ ಓಕೆ ಗಡ್ಡ ಅಂದ್ರೆ ಕೇತು ರೈಟ್ ತಾನೇ ನೀವೇನು ಮಾಡ್ತೀರಾ ಕೇತುವನ್ನು ಎರಡನೇ ಮನೆಯಲ್ಲಿ ಪ್ಲೇಸ್ ಮಾಡಿದ್ರೆ ಈಗ ಓಕೆನಾ ಎರಡನೇ ಮನೆ ಪ್ಲೇಸ್ ಮಾಡಿದೀಗ ನೋಡೋಣ ಹಣ ಬರಲಿ ನಿಮಗೆ ರೈಟಾ ನಿಮಗೆ ಎಷ್ಟು ಬೇಕು ಹಣ ಬರಲಿ ನೋಡೋಣ ಕೆಲಸದಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿ ನೋಡೋಣ ನಿಮಗೆ ಎಷ್ಟು ಹಣ ಬೇಕು ಬರ್ತದ ಕೆಲಸ ಸ್ಟೆ ನಿಮ್ಮ ಕುಟುಂಬ ಮುಂದುವರಲಿ ನೋಡೋಣ ಒಂದು ಒಳ್ಳೆಯ ರೀತಿಯಲ್ಲಿ ಕುಟುಂಬ ಮುಂದುವರಲಿ ನೋಡೋಣ ಏನಾಗುತ್ತೆ ಅಂದರೆ ರೈತ ನಾನು ಇದೆ ನೀವು ಇದೆ ನೋಡ್ಕೊಂಡು ಆಗುತ್ತಾ ಆಗೋದಿಲ್ಲ ತಾನೆ ಅದಕ್ಕೆ ಇದನ್ನು ಸೇವ್ ಮಾಡಬೇಕಿಲ್ಲ ಇಲ್ಲ ಗೊತ್ತಿಲ್ಲ ಗಡ್ಡ ಇಡಲಿಕ್ಕೆ ಇಲ್ಲಿಂದ ಹೀಗೆ ಅಲ್ವಾ ಇಲ್ಲಿಂದ ಹೀಗೆ ಬಿಟ್ಟುಕೊಂಡ ಆಯ್ಸೆ ನಾನು ಕೂಡ ಫೋರ್ಸ್ ಕೊಡ್ಬೋದಲ್ಲ ಹೀಗೆ ರೈಟಾ ಗೊತ್ತಾ ನನ್ಗೆ ಕೆಪಾಸಿಟಿ ಉಂಟು ಅಷ್ಟು ಓಕೆ ಗಡ್ಡ ಬರುತ್ತೆ ನನಗೂ ಕೂಡ ನಾನು ಕೂಡ ಹೀಗೆ ಇಟ್ ನನಗೆ ಗೊತ್ತುಂಟು ಅದು ಏನು ಮಾಡುತ್ತೆ ಅಂತ ಅದಕ್ಕೆ ನಾನೆಲ್ಲ ಅದನ್ನು ಮಾಡ್ಲಿಕ್ಕೆ ಹೋಗಿದ್ದೀನಿ ರೈತಾನೇ ನನಗೆ ಕಾವಿ ಬಟ್ಟೆ ಹಾಕಲಿಕ್ಕೆ ಆಗೋದಿಲ್ಲವಾ ರುದ್ರಾಕ್ಷ ಹಾಕ್ಲಿಕ್ಕೆ ಆಗೋದಿಲ್ಲ ನನ್ನಲ್ಲಿ ಇಲ್ವಾ ಓಕೆ ಎಲ್ಲ ಉಂಟು ತಾನೆ ಎಲ್ಲ ರುದ್ರಾಕ್ಷ ಮಾಲೆ ಹಾಕ್ಬೋದು ಕಾವಿ ಬಟ್ಟೆಯನ್ನು ಹಾಕ್ಬೋದು ಇನ್ನೇನೋ ಮಾಡೋದು ಒಂದು ಜ್ಯೋತಿಷರದರಲ್ಲಿ ನಮ್ಮೆಲ್ಲ ಹಾಕೊಳ್ಳು ಎಲ್ಲ ಮಾಡೋದು ಬಟ್ ಅದರಲ್ಲಿ ಏನಾಗುತ್ತೆ ಅದು ಗೊತ್ತಿರಬೇಕು ಮೊದಲು ರೈಟಾ ನಾನು ಮೊದಲೇ ಹೇಳಿದೆ ನಿಮಗೆ ಗುರುಜಿ ಅಂತ ಇಟ್ಕೊಳ್ಬೇಡಿ ಹೆಸರನ್ನು ತೊಂದರೆ ಕ್ರಿಯೇಟ್ ಆಗುತ್ತೆ ಅಂತ ಓಕೆ ಅಕ್ಷರದಿಂದ ಹೆಸರು ಇಟ್ಕೊಂಡಾಗ ತೊಂದರೆ ಬರೋದು ಅಂತ ಪಕ್ಕ ಯಾಕಂದರೆ ಗುರುವಿನ ನೀಚ ಫಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ತೊಂದರೆ ನಿಮಗೊಂದು ಗೊತ್ತಾ ಪಿಕ್ಚರ್ ಬಂತ ಈಗ ಗರುಡ ಗಮನ ಅಂತ ರೈಟ್ ತಾನೇ ಅದರಲ್ಲಿ ಒಂದು ಕಾಂಟ್ರೊವರ್ಸಿ ಇದೆ ಏನಂತ ಅದರಲ್ಲಿ ಏನೋ ಫೈಟಿಂಗ್ನ ದೃಶ್ಯದಲ್ಲಿ ಯಾವುದೋ ದೇವರ ಹಾಡನ್ನು ಯೂಸ್ ಮಾಡಿದಾನಂತ ಅದು ಬರಬೇಕು ತಾನೆ ಅದು ಮೊದಲೇ ಗೊತ್ತಿದ್ದು ಬರುತ್ತೆ ಅಂತ ಬಂತು ತಾನೇ ಈಗ ಏನು ಮಾಡ್ತೀರಿ ಈಗ ನಾನು ನಾನು ಎರಡು ದಿನ ಮುಂಚೆನೇ ಹೇಳಿದ್ದೆ ಈ ರೀತಿಯಾಗಿ ಬಂದು ಈ ರೀತಿ ಇರುತ್ತೆ ಒಂದು ನಾಲ್ಕು ದಿನ ನಂತರ ಇಂಥ ಕಾಂಟ್ರವರ್ಸಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಓಕೆ ಅದಕ್ಕೇನೇ ಹೇಳೋದು ಈ ಗಾ ಹೆಸರು ಇಟ್ ಗುರುಜಿ ಗುರೂಜಿ ಅಂತ ಇಟ್ಕೊಳ್ತಿರಲ್ಲ ಬಹಳ ಸಮಸ್ಯೆ ಸಮಸ್ಯೆಯನ್ನು ತಲೆ ಮೇಲೆ ಹೇಳ್ಕೊಂಡಾಗೆ ಬತ್ತೇನಿಲ್ಲ ಅದಕ್ಕೇ ಆ ಅಕ್ಷರದ ಹೆಸರೂ ಬೇಡ ಆನಂತರ ಆ ರೂಪನೂ ಬೇಡ ಇರ್ತೇವೆ ಅದು ನಮ್ಮ ಹೊಳಗೆ ಏನುಟ್ಟು ಹೊರಗೆ ಅಷ್ಟೇ ಅದು ಗಡ್ಡ ಇಡೋದಿಲ್ಲ ಓಕೆ ಅದಕ್ಕೆ ಹೇಳೋದು ನಿಮ್ಮ ಮಕ್ಕಳ ಇವತ್ತೇನು ಗಡ್ಡ ಇಟ್ಟು ತಿರುಗ್ತಾ ಇದೆ ನನ್ನ ಮಗ ಕೂಡ ಇಡ್ತಾನೆ ಗಡ್ಡ ಈಗ ಹೇಳಿದರೆ ಕೇಳಿದಿರಿ ಈಗಪ್ಪ ನಾನು ಬಿಟ್ಟಿದ್ದೇನೆ ಯಾಕೆ ಗೊತ್ತಾ ಯಾಕಂದರೆ ಈಗ ಇದಲ್ವಾ ಏನು ಕಾಲೇಜಿಗೆ ಹೋಗ್ತಾ ಇದ್ದೇನೆ ಪರವಾಗಿಲ್ಲ ಕಾಲೇಜ್ ಬಿಟ್ಟ ತಕ್ಷಣ ಎಲ್ಲ ತೆಗೆಸಬೇಕು ಇಲ್ಲಾಂದರೆ ಕೆಲಸನೇ ಸಿಗಲ್ಲ ಮತ್ತೆ ರೈಟಾಗಿ ಕೆಲಸನೂ ಸಿಗಲ್ಲ ಇನ್ಕಮ್ ಇರಲ್ಲ ಎಲ್ಲ ಇರಲ್ಲ ಅಲ್ಲಿಗೆ ಓಕೆ ಮತ್ತೆ ಮತ್ತೆ ಏನು ಮಾಡ್ತಾರೆ ಅವರೆಲ್ಲ ರೈಟ್ ಅರ್ಥ ಆಗುತ್ತೆ ನಿಮಗೆ ಸೊ ಅರ್ಥ ಮಾಡಿ ಅದಕ್ಕೋಸ್ಕರ ಇದೆಲ್ಲ ಶೇವಿಂಗ್ ಮಾಡಿ ತುಂಬ ಚೆನ್ನಾಗಿಟ್ಕೊ ಇದು ಚೆನ್ನಾಗಿಟ್ಕೊಡ್ಬೇಕು ಈ ಪಾರ್ಟ್ ಇದೆಯಲ್ಲ ಇಲ್ಲಿ ಈ ಪಾಟನ್ನು ತುಂಬ ಚೆನ್ನಾಗಿಟ್ಕೊಳ್ಬೇಕು ಇಲ್ಲಿಂದ ಅಲ್ವಾ ಪೊಲೀಸ್ ಕಟ್ ಅಂತ ಹೇಳಿದರೆ ಪೊಲೀಸ್ ಕಟ್ಟನ್ನು ಆಗಿ ಆ ರೀತಿ ಮಾಡಿದ್ರು ಆಗೇನಾಗುತ್ತೆ ನೋಡಿ ನಿಮ್ಮಲ್ಲಿ ಛಲ ಬರುತ್ತೆ ಅಲ್ವಾ ನಿಮ್ಮಲ್ಲಿಂದು ಆ ಒಂದು ಯೋಗ ನಾನು ತುಂಬ ಜನ ನೋಡಿದ್ದೇನೆ ಯಾರೆಲ್ಲ ಗಡ್ಡ ಇಟ್ಕೊಂಡಿದ್ದಾರಲ್ಲೋ ಫೈನಾನ್ಸ್ ಪ್ರಾಬ್ಲಮನ್ನು ಅನುಭವಿಸ್ತಾ ಇದ್ದಾರೆ ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ ಅನುಭವಿಸ್ತಾ ಇದೆ ರೈಟ್ ಮ್ಯಾರಿಡ್ ಲೈಫ್ ಪ್ರಾಬ್ಲಮ್ ಅಥವಾ ಮ್ಯಾರೇಜ್ ಆಗ್ತಾನೆ ಇಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಏನು ಮಾಡ್ತೀರಾ ಈಗ ಕೇತುವನ್ನು ಆಕ್ಟಿವೇಟ್ ಮಾಡಿಕೊಂಡು ಸೊ ಏನೂ ಮಾಡೋ ಹಾಗಿಲ್ಲ ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಎಲ್ಲದರಲ್ಲೂ ಕೂಡ ಒಂದೊಂದು ಮೀನಿಂಗ್ ಇರ್ತದಪ್ಪ ಸುಮ್ಮನೆ ಖಂಡಿತ ಅಲ್ಲ ನೀವು ಯಾವತ್ತೂ ಎನಿಸಿಕೊಳ್ಳಿ ವಿಜಯಾರಾಜು ಈ ಸಿಂಪಲ್ ಆಗಿ ಯಾಕೆ ಕೂತಿದ್ದಾರೆ ಆಗ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಏನೋ ಇರಬೇಕಂತ ರೈಟ್ ತಾನೇ ಸುಮ್ಮ ಸುಮ್ಮನೆ ಖಂಡಿತ ಅಲ್ಲ ಅಲ್ವಾ ನನಗೂ ಗುರುಗಳಿದ್ದಾರೆ ಗುರುಗಳು ನನಗೆ ಹೇಳಿದ್ದೇನು ಸಿಂಪಲ್ ಆಗಿರಬೇಕಪ್ಪ ಅದೆಲ್ಲ ಹಾಕ್ಲಿಕ್ಕೆ ಹೋಗಲೇಬಾರ್ದು ಅಂತ ಗುರುಜಂತ ಹೆಸರು ಇಟ್ಕೊಳ್ಬಾರ್ದು ಅಂತ ಹೇಳಿದ್ದಾರೆ ಆನಂತರ ಇದು ರುದ್ರಾಕ್ಷಮಾಲೆ ಇದು ಮಾಡಿ ಓಕೆ ಈಗ ನೋಡಿ ನಿಮ್ಮ ಸಂಪ್ರದಾಯ ಉಂಟು ಗುರುಗಳು ಹೇಳಿದ್ವಿ ನೀವು ಮಾಡಿ ನಾನು ಬೇಡ ಅಂತ ಹೇಳಲ್ಲ ನಾನು ಅಡ್ಡಿ ಅಲ್ಲ ಅದಕ್ಕೆ ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಕೊಟ್ಟಿರುವಂತ ಯಾಕಂದ್ರೆ ನಿಮ್ಮ ಒಳಗೆ ಉಂಟ ಸೊ ಬರಲಿ ಹೊರಗೆ ಓಕೆ ಒಳಗೆ ಉಂಟು ನಿಮ್ಮಲ್ಲಿ ಅದೆಲ್ಲ ಹೊರಗೆ ಬರೋದಕ್ಕೆ ಏನು ಸಮಸ್ಯೆ ಇಲ್ಲ ಒಳಗೆ ಇಲ್ಲ ಸಿಂಪಲ್ ಆಗಿ ನೀವು ಇರಿ ಓಕೆ ಪರವಾಗಿಲ್ಲ ಒಳಗೆ ಇಲ್ಲ ಒಳಗೆ ಇಲ್ಲ ಅಂದ್ರೆ ಏನು ಗೊತ್ತಾ ಆ ಆಧ್ಯಾತ್ಮ ಅಷ್ಟು ನಿಮ್ಮಲ್ಲಿ ಇಲ್ಲ ಅಂದ್ರೆ ಬೇಡ ನಿಮ್ಮಲ್ಲಿ ತುಂಬಾ ಆಧ್ಯಾತ್ಮ ಇದೆ ತುಂಬಾ ಆಧ್ಯಾತ್ಮಲಿ ಹೋಗ್ತಾ ಇದ್ದೀರಾ ಸನ್ಯಾಸಿದ್ರೆ ನೀವು ಜೀವನ ಮಾಡ್ತೀರಾ ನಿಮಗೆ ಬೇರೆ ಯಾವುದು ಕೂಡ ಬೇಕಾಗಿಲ್ಲ ಲೋಕ ಕಲ್ಯಾಣ ಮಾತ್ರ ನಿಮಗೆ ಅಂದರೆ ಮಾತ್ರ ವೇಷ ಧರಿಸಬೇಕು ಅನ್ಯತ ಧರಿಸಕ್ಕೆ ಆಗಲ್ಲ ಸುಮ್ಮ ಅಂತ ಆಗಲ್ಲ ಪಾಕಂಡಿ ಥರ ಮಾಡ್ಲಿಕ್ಕೆ ಹೋಗ್ಬಾರ್ದು ಯಾರು ಕೂಡ ಓಕೆನಾ ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಕು ಹಲೋ 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 ಸರ್ ನಮಸ್ತೆ 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 ಯಾರು ಮಾತಾಡ್ತಿದ್ದೀರಿ ಸರ್ ಇಲ್ಲಿಂದೂರಿಂದ ಅಂತ ಸರ್ ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆ ರೈಟಾ ಓಕೆ ಸೊ ಏನು ಮಾಡೋಣ ಸಮಯ ಮೀರ್ತಾ ಉಂಟು ನಮಗೆ ಕರೆ ತಗೊಳಿಕ್ಕಾಗ್ತಾ ಇಲ್ಲ ಸೊ ಮತ್ತೆ ನೆಕ್ಸ್ಟ್ ತಗೊಳ್ಳೋಣ ನೆಕ್ಸ್ಟ್ ಅಂದರೆ ನಾಳೆ ನಾಳೆಲ್ಲ ಸೋಮವಾರ ಓಕೆ ಏನು ಮಾಡಿ ನಿಮಗೆ ಕೇತುವಿನ ವಿಚಾರ ಸಾಧಾರಣ ಮಟ್ಟಿಗೆ ಗೊತ್ತಾಯಿತು ಗಡ್ಡ ಹಿಡಿದ್ರೆ ಇನ್ನೇನಾಗುತ್ತೆ ಅದು ಕೂಡ ಗೊತ್ತಾಯಿತು ರೈಟ್ ತಾನೇ ಗಡ್ಡ ಹಿಡಿದು ಏನಾಗುತ್ತೆ ಏನಾಗಲ್ಲ ಓಕೆ ಅದು ಕೂಡ ಗೊತ್ತಾಯ್ತು ನಿಮಗೆ ಓಕೆ ಕೇತು ಅಂದರೆ ಮತ್ತೆ ಏನಿದೆ ಮೋಕ್ಷಕಾರಕ ಕೇತು ಅಂದರೆ ಗಣಪತಿ ನರ್ಸಿ ಹನುಮಂತ ಎಲ್ಲವೂ ಕೂಡ ಕೇತು ಅಂದರೆ ಮಂತ್ರ ನೀವು ನೀವೇನು ಮಂತ್ರ ಉಚ್ಚಾರಣೆ ಮಾಡ್ತೀರಾ ಅದೆಲ್ಲ ರಿಲೇಟೆಡ್ ಟು ಕೇತು ಕೇತು ಅಂದರೆ ಬ್ರ್ಯಾಂಡ್ ಓಕೆ ಇದು ನೆನಪಿಟ್ಕೊಳ್ಳಿ ಕೇತು ಅಂದರೆ ಬ್ರ್ಯಾಂಡ್ ಅಂದರೆ ನಿಮ್ಮ ಜಾಥದಲ್ಲಿ ಕೇತು ಎಲ್ಲಿದ್ದಾನೆ ನೋಡಿ ಆ ಕೇತುವಿಗೆ ಸಂಬಂಧಪಟ್ಟಿದೆ ಹಿಂದಿನ ಜನ್ಮದಲ್ಲಿನೇ ಆ ಸಾಧನೆಯನ್ನು ನೀವು ಮಾಡಿ ಬಂದಿದ್ದೀರಿ ಅಂತ ಒಂದು ಇಂಡಿಕೇಶನ್ ಇರ್ತದೆ ರೈಟ್ ತಾನೆ ಓಕೆ ಕೇತು ಬ್ರ್ಯಾಂಡ್ ಓಕೆ ಆ ಬ್ರ್ಯಾಂಡ್ ನಿಮ್ಮಲ್ಲಿದೆ ಆಲ್ರೆಡಿ ಇದೆ ಅಂದರೆ ಕೇತು ಅಂದ್ರೆ ಏನು ಹಿಂದಿನ ಭಾಗ ಹಿಂದಿನ ಭಾಗದಿಂದ ಹಿಂದಿನ ಜನ್ಮ ಹಾಗಾದರೆ ಹಿಂದಿನ ಜನ್ಮದಲ್ಲಿ ಆ ಪಾರ್ಟಿಗೆ ಸಂಬಂಧಪಟ್ಟಂತೆ ಏನೋ ಒಂದು ಸಾಧನೆಯನ್ನು ಮಾಡಿನೇ ನೀವು ಬಂದಿರ್ತೀರಾ ಅದಕ್ಕೋಸ್ಕರ ಕೇತು ಅಲ್ಲಿ ಬಂದಿದ್ದಾನೆ ಆ ಪಾಟಲ್ಲಿ ಕೇತು ಇದ್ದಾನೆ ಅಂತ ಇಂಡಿಕೇಶನ್ ಇರ್ತದಪ್ಪ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಾಲ್ಕನೇ ಮನೆಯಲ್ಲಿ ಕೇತು ಇದ್ದಾನೆ ಹಾಗಾದ್ರೆ ಹೋದ ಜನ್ಮದಲ್ಲಿ ಒಂದಷ್ಟು ಜನಕ್ಕೆ ಉಪಕಾರ ಮಾಡಿದ್ದೀರಾ ಒಂದಷ್ಟು ಜನಕ್ಕೆ ಏನು ಶಿಕ್ಷಣ ಕೊಟ್ಟಿರ್ತೀರಾ ಒಂದಷ್ಟು ಜನರಿಗೆ ಆರೈಕೆ ಮಾಡಿರ್ತೀರಾ ಇದೆಲ್ಲೋ ಮಾಡಿ ಅದಕ್ಕೆ ಕೇತು ನಾಲ್ಕನೇ ಮನೆಯಲ್ಲಿ ಬಂದಿದೆ ಈ ಜನ್ಮದಲ್ಲಿ ಅದನ್ನೇ ಮಾಡಬೇಕಾಗಿದೆ ರೈಟ್ ಬೇರೆ ಮಾಡಿದ ಕೇತು ಒಳ್ಳೆ ರಿಸಲ್ಟ್ ಅನ್ನು ಯಾಕಂದರೆ ನಿಮಗೆ ಇಚ್ಛೆ ಕೂಡ ಇರ್ತದೆ ಮಾಡಬೇಕಂತ ಸೊ ಮಾಡಬೇಕಾಗುತ್ತೆ ನೀವು ರೈಟ್ ತಾನೆ ಓಕೆನಾ ಕೇತು ಒಂಬತ್ತನೇ ಮನೆಯಲ್ಲಿ ಇದ್ದಾಗ ನೀವು ನಾಲೆಜನ್ನೇ ಪಡ್ಕೊಂಡೇ ಬಂದಿದ್ದೀರಾ ಆಲ್ರೆಡಿ ಆನಂತರ ನೀವು ಆ ಪಾಟಲ್ಲಿ ಗುರು ಆಗಿದ್ದೀರಿ ಅದಕ್ಕೋಸ್ಕರ ಕೇತು ಒಂಬತ್ತನೇ ಮನೆಯಲ್ಲಿ ಇದ್ದಾನೆ ಕೇತು ಎಂಟನೇ ಮನೆಯಲ್ಲಿ ಅಂದಾಗ ನೀವು ರಹಸ್ಯ ವಿದ್ಯೆಗಳನ್ನು ಮೊದಲೇ ಕಲ್ತಿದ್ದೀರಾ ಮೊದಲೇ ಕಲ್ತ್ಕೊಂಡು ಬಂದಿದ್ದೀರಾ ನಿಮಗೆ ಅದು ಆಲ್ರೆಡಿ ಗೊತ್ತಿದೆ ಅದನ್ನು ಬರೀ ಟ್ರಿಗರ್ ಮಾಡೋದಷ್ಟೇ ಬಾಕಿ ಇದೆ ಅದಕ್ಕೋಸ್ಕರ ಎಂಟನೇ ಮನೆಯಲ್ಲಿ ಕೇತು ಬಂದಿರ್ತಾನೆ ಅರ್ಥ ಆಗುತ್ತೆ ನಿಮಗೆ ಅರ್ಥ ಮಾಡಿಕೊಂಡಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ತುಂಬಾ ಫೇವರೇಬಲ್ ಆಗುತ್ತೆ ರೈತನೇ ಅದಕ್ಕೋಸ್ಕರ ಕೇತು ಅಂದ್ರೆ ಬ್ರ್ಯಾಂಡ್ ಕೇತು ಅಂದ್ರೆ ಜಂಡ ಜಂಡ ಗೊತ್ತಾಗುತ್ತೆ ನಿಮಗೆ ಕೇತು ಅಂದ್ರೆ ಟ್ರಯಾಂಗಲ್ ಶೇಪ್ ಟ್ರಯಾಂಗಲ್ ಶೇಪಲ್ಲಿ ಯಾವ ಬಾವುಟ ಇರ್ತದಲ್ವ ಅದು ಕೇತು ಓಕೆ ಈಗ ಒಂದು ಬಾವುಟ ಒಂದು ಮಂದಿರದ ಮೇಲೆ ಒಂದು ಬಾವುಟ ಉಂಟು ಅದು ಕೇತು ರೈಟ್ ತಾನೆ ಎತ್ತರದಲ್ಲಿರುವಂಥದ್ದು ಕೇತು ಎತ್ತರದ ಧ್ವಜ ಕೇತು ಓಕೆ ಹಿಮಾಲಯದಲ್ಲಿ ಕೂತು ನೀವು ತಪಸ್ಸು ಮಾಡುವುದು ಕೇತು ಬೆಟ್ಟದ ಮೇಲೆ ಹೋಗುವುದು ಕೇತು ಎಲ್ಲವೂ ಕೂಡ ಆನಂತರ ನೀವೊಂದು ಜಂಡ ಒಂದು ಜಂಡ ಅಂದರೆ ಒಂದು ಬಾವುಟ ಅಂದರೆ ಬಾವುಟ ಅಂದರೆ ಯಾವುದು ನಮ್ಮ ಟ್ರಯಾಂಗಲ್ ಬಾವುಟ ಇರ್ತದಲ್ವ ನಮ್ಮ ಧರ್ಮದ್ದು ಸನಾತನ ಧರ್ಮ ಟ್ರಯಾಂಗಲ್ ಬಾವುಟ ಅದನ್ನು ನೀವು ದೇವಸ್ಥಾನಕ್ಕೆ ದಾನ ಮಾಡಿದಾಗ ಕೇತು ಕೇತು ಚೆನ್ನಾಗಿ ವರ್ಕ್ ಆಗ್ತಾನೆ ದೇವಸ್ಥಾನ ದಾನ ಮಾಡಿ ಅವ್ರು ಇಲ್ಲೋ ಗೊತ್ತಿಲ್ಲ ನನಗೆ ಬಟ್ ನೀವು ದಾನ ಅಂತೂ ಮಾಡ್ಬೋದು ಬೇಕಾದ್ರೆ ಅಥವಾ ಕೇಳಿ ಕೂಡ ದಾನ ಮಾಡುವ ಒಂದು ಬಾವುಟವನ್ನು ಅವ್ರಿಗೆ ಕೊಟ್ಟರು ಕೂಡ ಏನಾಗುತ್ತೆ ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂದರೆ ರೈಟ್ ತಾನೆ ಓಕೆನಾ ಕೆಲವೊಮ್ಮೆ ಏನಾಗುತ್ತೆ ನಮಗೆ ಅನಿಸ್ತದೆ ಹಾಗೆ ಯಾಕೋ ಗೊತ್ತಿಲ್ಲಪ್ಪ ನನ್ನನ್ನು ಒಂದು ಕಟ್ಟಿ ಹಾಕಿದ ತರ ಆಗಿದೆ ನನಗೊಂಥರ ಕಟ್ಟಿ ಹಾಕಿದ ತರ ಆಗಿದೆ ಈ ರೀತಿ ಇರ್ತದೆ ಇನ್ನೊಮ್ಮೆ ಏನಾಗುತ್ತೆ ಒಂದು ಸಮಸ್ಯೆ ನನ್ನ ಬೆನ್ನು ಬಿಡ್ತಾ ಇಲ್ಲ ಸೊ ಇಂಥದ್ದು ಥಾಟ್ಸ್ ನಿಮ್ಮಲ್ಲಿ ಬರ್ತಾ ಉಂಟು ನಿಮ್ಮ ಜಾಗದಲ್ಲಿ ಕೇತು ಕೆಟ್ಟು ಅಂತ ಅಂತಾರದು ಹಾಗಾದ್ರೆ ಕೇತು ಸರಿ ಇಲ್ಲ ಕೇತುವಿಗೆ ಸಂಬಂಧಪಟ್ಟಂತೆ ಪರಿಹಾರ ಮಾಡಬೇಕು ಕೇತುವಿನ ತುಂಬ ಒಳ್ಳೆ ಪರಿಹಾರ ಏನು ಗಣಪತಿ ಟೆಂಪಲ್ಗೆ ಹೋಗೋದು ಇಸ್ ದ ಮೋಸ್ಟ್ ಫೇವರೇಬಲ್ ಅಂತ ಹೇಳ್ತೇನೆ ಗಣಪತಿ ಟೆಂಪಲ್ಗೆ ಹೋಗುದು ಸಂಕಷ್ಟಾರವನ್ನು ಆಚರಣೆ ಮಾಡುದು ಮಂಗಳವಾರ ದಿವಸ ಉಪವಾಸ ಮಾಡೋದು ಮಂಗಳವಾರ ದಿವಸ ಗಣಪತಿ ಟೆಂಪಲ್ಗೆ ಹೋಗಿ ಆತನನ್ನ ಕಣ್ಣಾರ ನೋಡುವುದು ಇದೆಲ್ಲ ಕೇತುವಿಗೆ ಸಂಬಂಧಪಟ್ಟಂತ ಅತ್ಯುತ್ತಮವಾದ ಪರಿಹಾರಗಳು ಇದನ್ನು ಮಾಡ್ಕೊಳ್ಳಿ ಪ್ರಯತ್ನ ಮಾಡಿಪ್ಪ ತುಂಬ ಚೆನ್ನಾಗಿದೆ ಹಾಗಾದರೆ ಕೇತುವಿನ ಬಗ್ಗೆ ಏನು ಪಾಠ ಉಂಟು ಅದನ್ನು ಮುಗಿಸ್ತಾ ಇದ್ದೇನೆ ರೈಟ್ ತಾನೇ ಸೊ ಕೇತುವಿನ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕೇತು ಅಂದರೆ ಎಲ್ಲ ರೀತಿಯಲ್ಲಿ ಕೂಡ ಬೇಕಪ್ಪ ಅದು ಯಾಕಂದರೆ ನಿಮ್ಮ ಹಿಂದಿನ ಜನ್ಮದ ಕರ್ಮದ ಫಲನೇ ಕೇತು ಓಕೆ ಅಲ್ಲಿಂದ ಬಂದಿರುವಂಥ ಎಲ್ಲೋ ಹಿಂದೆ ಏನಾಗಿದೆ ಅದೆಲ್ಲವೂ ಕೂಡ ಕೇತುವಿನಿಂದ ಬರುವಂಥದ್ದು ರೈಟ್ ಓಕೆ ಅರ್ಥ ಆಯಿತು ಓಕೆ ಹಾಗಾದರೆ ಕೇತುವನ್ನು ಚೆನ್ನಾಗಿಟ್ಕೊಂಡಾಗ ಹಿಂದಿನ ಜನ್ಮದ ಕರ್ಮದ ಫಲ ಎಲ್ಲ ಬಲ್ಲಿಗೆ ಸ್ಟಾರ್ಟ್ ಆಗುತ್ತೆ ನೀವು ಎಂಜಾಯ್ ಮಾಡ್ತೀರಾ ತುಂಬ ಚೆನ್ನಾಗಿರುತ್ತೆ ಅದನ್ನು ಸ್ಯಾಟಿಸ್ಫೈಡ್ ಮಾಡಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಯಾವುದೇ ಕಾರಣಕ್ಕೂ ನಾಯಿಗೆ ಬೆಕ್ಕಿಗೆ ಎಲ್ಲ ಕೊಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತೇನೆ ರೈಟಾ ಅರ್ಧ ಆಯಿತು ಅಂತ ಇಟ್ಕೊಳ್ತೀನಪ್ಪ ಈಗೇನು ಮಾಡೋಣ ಈಗ ಒಂದು ಕೀವರ್ಡ್ಸ್ ಹೇಳಿಕೊಡ್ತೇನೆ ನಿಮಗೆ ಒಂದು ಸ್ವಿಚ್ ವರ್ಡ್ ಹೊಳಿಸಿಕೊಡ್ ಹೇಳಿಕೊಡ್ತೇನೆ ದಯವಿಟ್ಟು ಅದನ್ನು ಇಲ್ಲೇನಾಗುತ್ತೆ ಗೊತ್ತಾ ನಾನು ಸ್ವಿಚ್ ವರ್ಡ್ ಹೇಳಿದ್ದನ್ನು ನೀವು ಉಪಯೋಗ ಯಾರೆಲ್ಲ ನನ್ನ ಮಾತು ಕೇಳ್ತಿರಲ್ಲೋ ಇಲ್ಲಿಂದ ನೀವು ಉಪಯೋಗ ಮಾಡ್ಕೊಳ್ಬೋದು ನಿಮಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕೊಡುತ್ತೆ ಓಕೆನಾ ಅದನ್ನು ಬೇರೆಯವ್ರಿಗೆ ಕೊಟ್ಟರೆ ಸಕ್ಸಸ್ ಕೊಡುತ್ತಾ ಇಲ್ಲೋ ನನಗಂತೂ ಗೊತ್ತಿಲ್ಲ ಮೇ ಬಿ ಕೊಡಲ್ಲ ಅದು ರೈತನ ಓಕೆ ಅದಕ್ಕೋಸ್ಕರ ಇವತ್ತು ಏನು ಮಾಡುವ ಏನು ಮಾಡೋಣ ಇವತ್ತೊಂದು ನಿಮ್ಮ ಸಕ್ಸಸ್ಗೆ ಬೇಕಾಗಿ ಒಂದು ಸ್ವಿಚ್ ವರ್ಡನ್ನು ಕೊಡ್ತೇನೆ ಆ ಸ್ವಿಚ್ ವರ್ಡ್ ಬಂದು ಜಿ ಎ ಎನ್ ಡಿ ಐ ವಿ ಗಾಂಡಿವು ಓಕೆ ಗಾಂಡಿವ್ ಜಿ ಎ ಎನ್ ಗಾನ್ ಡಿ ಐ ವಿ ಓಕೆನಾ ಜಿ ಎನ್ ಡಿ ಐ ವಿ ಗಾಂಡಿವು ಇದನ್ನು ಬರ್ಕೊಳ್ಳಿಪ್ಪ ಗಾಂಡಿವ್ ಓಕೆ ಸೊ ಈ ಗಾಂಡೀವ್ ಅಂದ್ರೆನಪ್ಪ ಗಾಂಡೀವ್ ಅಂದರೆ ವಿಶೇಷ ರೀತಿಯಲ್ಲಿ ಕುರುಕ್ಷೇತ್ರದಲ್ಲಿ ಅರ್ಜುನ ಉಪಯೋಗ ಮಾಡಿದಂತಹ ಬಾಣ ರೈಟ್ ತಾನೆ ಅರ್ಜುನ ಉಪಯೋಗ ಮಾಡಿದಂಥ ಬಾಣ ಗಾಂಡಿವಂತ ಅಂತ ಅರ್ಜುನ ಆ ಗಾಂಡಿವನ್ನು ಬಾಣದಿಂದಲೇ ಎಲ್ಲರನ್ನ ಜಯಿಸಿರುವಂಥದ್ದು ಅರ್ಜುನನ್ನು ಅರ್ಜುನ ಅರ್ಜುನ ಆ ಗಾಂಡಿವನ್ನು ಬಾಣದ ಎಲ್ಲರನ್ನು ಜಯಿಸಿವೆ ಅದಕ್ಕೋಸ್ಕರ ಯಾವಾಗ ಈ ಒಂದು ಗಾಂಡಿವ್ ಎನ್ನುವಂಥ ಶಬ್ದವನ್ನು ಉಪಯೋಗ ಮಾಡ್ತಾರೆ ಆವಾಗ ಶ್ರೀಕೃಷ್ಣನನ್ನು ನೆನೆಸ್ಕೊಳ್ಬೇಕು ಅರ್ಜುನನಿಗೆ ಪ್ರಾರ್ಥನೆ ಸಲ್ಲಿಸಬೇಕು ಮತ್ತು ಅರ್ಜುನನಿಗೆ ಆ ಬಾಣ ಎಲ್ಲಿಂದ ಬಂದಿದೆ ಅಗ್ನಿದೇವರು ಕೊಟ್ಟದ್ದು ಅಗ್ನಿದೇವರ ಪ್ರಸಾದದ ಅಗ್ನಿದೇವರು ಯಾರಿಗೆ ಅರ್ಜುನನಿಗೆ ಪ್ರದಾನ ಮಾಡಿರುವಂಥದ್ದು ಅದಕ್ಕೋಸ್ಕರ ಅಗ್ನಿದೇವರನ್ನ ನಮನ ಮಾಡಬೇಕು ಆನಂತರ ಇದನ್ನು ಚಾಂಟ್ ಮಾಡಬೇಕು ಗಾಂಡೀ ಗಾಂಡೀವ್ ಗಾಂಡಿವ್ ಗಾಂಡೀವ್ ಚಾಂಟ್ ಮಾಡಿ ಅಥವಾ ಈ ಪಾಟಲ್ಲಿ ಇಲ್ಲಿ ನೀಲಿ ಕಲರ್ ಪೆನ್ನಲ್ಲಿ ಈ ಪಾಟಲ್ಲಿ ಎಲ್ಲಾದರೂ ಬರ್ಕೊಳ್ಳಿ ಈ ಪಾಟಲ್ಲಿ ಬರ್ಕೊಳ್ಳಿ ಈ ಪಾಟಲ್ಲಿ ಬರ್ಕೊಳ್ಳಿ ಓಕೆ ಸೊ ನೂರ ಎಂಟು ಬಾರಿ ಗಾಂಡಿವ್ ಗಾಂಡಿವ್ ಗಾಂಡೀವ್ ಗಾಂಡೀವ್ ಅಂತ ಹೇಳಿ ಅದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ಅಂತ ಅಲ್ಟಿಮೇಟ್ ರಿಸಲ್ಟ್ ನಿಮ್ಮನ್ನು ಯಾರು ಎದುರಿಸಲಿಕ್ಕೇನು ಸಾಧ್ಯ ಇಲ್ಲ ಆ ರೀತಿಯಾದ ರಿಸಲ್ಟ್ ಕೊಡುತ್ತೆ ನಿಮಗೆ ಆನಂತರ ನಿಮಗೇನೊಂದು ಇಂಟರ್ವ್ಯೂಗೆ ಹೋಗ್ಲಿಕ್ಕೆ ಉಂಟು ಅಥವಾ ಯಾರೋ ಶತ್ರುಗಳ ಜೊತೆ ಮಾತಾಡಲಿಕ್ಕೆ ಉಂಟು ಕೋರ್ಟ್ ಕಚೇರಿಗೆ ಹೋಗ್ಲಿಕ್ಕಂಟು ಯಾವುದೋ ಒಂದು ಕಾಂಪಿಟೇಟಿವ್ ಹೋಗ್ಲಿಕ್ಕೆ ಹೋಗ್ಲಿಕ್ಕಂಟು ಸೊ ಆ ಜಪವನ್ನು ಮಾಡ್ತಾ ಹೋಗೋದು ಗಾಂಡೀವ್ 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 ಿವ್ ಗಂಡೀ ಗಾಂಡಿವ್ ಮನಸ್ಸಲ್ಲಿ ಮಾಡ್ತೊಂಡು ಓಕೆನಾ ಗಾಂಡೀವ್ ಗಾಂಡಿವ್ ಇಲ್ಲ ಹೀಗೆ ಮಾಡ್ತಾ ಹೋದ್ರೆ ಯಾರು ಹುಚ್ಚಾ ಹೋಗ್ತಾ ಇದ್ದಾರೆ ಓಕೆ ಸೊ ಮನಸಲ್ಲೇ ಅದನ್ನ ಮಾಡಿ ಗಾಂಡಿವಾಂಡೀವ್ ಗಾಂಡೀವ್ 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 ಗಾಂಡಿವ್ 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 ಗಾಂಡೀವ್ ಗಾಂಡಿವಾಂಡಿ ಓಕೆ ನೋಡಿ ನಿಮ್ಮಲ್ಲಿ ಏನು ಎನರ್ಜಿ ಕ್ರಿಯೇಟ್ ಆಗುತ್ತೆ ಆನಂತರ ನೀವು ಯಾವ ರೀತಿ ಅದೊಂದು ಆ ಒಂದು ಸಿಚುವೇಶನನ್ನು ಗೆದ್ದು ವಾಪಸ್ ಬರ್ತೀರಾ ಎಲ್ಲಾ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಸಕ್ಸಸ್ ಇದರ ಮುಖಾಂತರ ಅದಕ್ಕೋಸ್ಕರ ಯಾರ ಮುಂದೆ ಹೋಗಬೇಕು ಏನು ಮಾಡಬೇಕು ಸೊ ಇದನ್ನ ಅರ್ಥ ಮಾಡ್ಕೊಂಡು ಹೋಗಿ ತುಂಬಾ ಈಗ ನಿಮ್ಮ ಮಕ್ಕಳಿಗೆ ಕೊಡಿ ನಾನು ಬೇಡ ಅಂತ ಹೇಳಲ್ಲ ಅದು ಎಷ್ಟ ಮಟ್ಟಿಗೆ ಕೆಲಸ ಮಾಡ್ತೀನಿ ನನಗಂತೂ ಗೊತ್ತಿಲ್ಲ ಬಟ್ ಕೊಟ್ಟು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಕೊಟ್ಟು ನೋಡಿ ನೀವು ಬಟ್ ನನ್ನ ಮಾತನ್ನು ಡೈರೆಕ್ಟ್ ಯಾರು ಕೇಳಿಸ್ಕೊಳ್ತಾರೋ ಡೈರೆಕ್ಟ್ ಡೈರೆಕ್ಟಾಗಿ ಕೇಳಿಸ್ಕೊಳ್ತಾರೆ ಯಾರು ಕೂತಿದ್ದಾರೆ ಅವರಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಿದೆ ಯಾಕಂದ್ರೆ ಅದು ಅದು ಸಿದ್ಧಿ ನನ್ನಲ್ಲಿದೆ ಅದನ್ನು ನಿಮಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ ನಿಮ್ಮಲ್ಲಿ ಸಿದ್ಧಿದ್ರೆ ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡ್ಬೋದು ಅನ್ಯತೆ ಆಗಲ್ಲ ರೈಟಾ ಸೊ ಇದನ್ನು ಅರ್ಥ ಮಾಡಿ ತುಂಬ ಚೆನ್ನಾಗಿದೆ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಇದು ಇವತ್ತಿನ ಪಾಠ ವಿಶೇಷ ರೀತಿಯಲ್ಲಿ ಇರುವಂಥದ್ದು ಹೇಗೆಲ್ಲ ಕೆಲಸ ಮಾಡುತ್ತೆ ಅದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಆ ನಂತರ ನಾನು ಹೇಳಿದ ಕೆಲವು ಮಾಹಿತಿಯನ್ನು ಬಹಳಷ್ಟು ವಿಶೇಷವಾಗಿ ಕೊಟ್ಟಿದ್ದೇನೆ ನಿಮಗೆ ಜೀವನ ಅಂದರೆ ಏನು ಹೇಗಿರಬೇಕು ಯಾವ ರೀತಿ ಇರಬೇಕು ಯಾವ ರೀತಿ ಅವನ ಜೊತೆ ಕನೆಕ್ಟ್ ಆಗಿರಬೇಕು ಎಲ್ಲ ಹೇಳಿಕೊಟ್ಟಿದೆ ನಿಮಗೆ ಸೊ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಂಡು ಏನಾಗುತ್ತೆ ಜೀವನ ಬಹಳ ಸುಂದರವಾಗಿ ನಡೀತದೆ ಯಾವುದೇ ಕಾರಣ ಕೂಡ ನಿಮಗೆ ಫ್ಲಕ್ಚುಯೇಷನ್ ಬರಲ್ಲ ತೊಂದರೆ ಆಗಲ್ಲ ನಾನು ಹೇಳ್ತೀನಲ್ವಾ ಒಂದು ವೇಳೆ ಫ್ಲಕ್ಚುವನ್ ಬಂತು ಅಂತಕೊಳ್ಳೋರು ಬಟ್ ಸರ್ವೈವ್ ಮಾಡೋದಕ್ಕೆ ಯಾವುದೇ ತೊಂದರೆ ಆಗಲ್ಲ ಅಲ್ಲಿ ಏನು ನಿಮಗೆ ಬೇಕು ದಿನದ್ದು ಬೆಳಿಗ್ಗೆ 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 ಮಧ್ಯಾಹ್ನ ಸಂಜೆಗೆ ಏನೆಲ್ಲ ಊಟ ತಿಂಡಿ ಬೇಕು ಏನೆಲ್ಲ ಅದೆಲ್ಲವನ್ನೂ ಕೂಡ ಪರಮಾತ್ಮ ಇಲ್ಲಿಂದಾದರೂ ಅರೇಂಜ್ಮೆಂಟ್ ಮಾಡಿ ಕೊಟ್ಟೇ ಕೊಡ್ತಾನೆ ನಿಮಗೆ ವಿಷಯ ಬೇರೆ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಲೈಫ್ ಈಸ್ ದ ಲೈಫ್ ಈಸ್ ಟೂ ಈಸಿ ಕೀಪ್ ಇಟ್ ಈಜಿ ಅಂತ ನಾನಂತೂ ಖಂಡಿತ ಹೇಳ್ಬೋದು ರೈಟ್ ತಾನೇ ಓಕೆನಾ ಗೊತ್ತಾಯ್ತಾ ಇನ್ನು ಮುಂದೆ ಬಹಳಷ್ಟು ವಿಚಾರಗಳಿವೆ ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ವಾಸ್ತುವಾಗಿ ಬಹಳಷ್ಟು ವಿಚಾರಗಳು ಹಂಚಿಕೊಳ್ಳಿ ಖಂಡಿತ ಹಂಚಿಕೊಳ್ತೀನಿ ಬಾ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತದೆ ನನ್ನ ಜೊತೆಗೆ ಸೇರಿಕೊಳ್ಳಿ ನಿಮ್ಮ ಮನೆ ಸದಸ್ಯನಂತ ಇರ್ತೀನಲ್ವೋ ಪ್ರತಿ ನಿಮ್ಮ ಮನೆ ಬರ್ ಮನೆಗೆ ಬರ್ತೀನಲ್ವ ಅದಕ್ಕೋಸ್ಕರ ನಿಮಗೆ ಮಾಡುವಂಥ ಆಗುತ್ತೆ ಇಲ್ಲ ಬಹಳಷ್ಟು ವಿಚಾರಗಳ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಅದನ್ನು ಫಾಲೋ ಮಾಡಿ ಬಹಳ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗಿದೆ ರೈಟ್ ತಾನೆ ಓಕೆನ ಈಗ ಸಮಯ ಮೀರ್ತುಂಡ್ ಏನು ಮಾಡೋಕ್ಕಾಗಲ್ಲ ಯಾರಿಗೆಲ್ಲ ಭೇಟಿ ಮಾಡಬೇಕು ಮಂಗ್ ಆದಿತ್ಯ ಅವ್ರ ದಿವಸ ಮನೇಲಿರ್ತೀನಿ ಫೋನ್ ಮಾಡಿ ಬನ್ನಿ ಅಂತ ಹೇಳಿದ್ರೆ ಫೋನ್ ಮಾಡಿದೆ ಬರ ತುಂಬ ಜನ ಫೋನ್ ಮಾಡಿದೆ ಬಂದಿರ್ತಾರೆ ಫೋನ್ ಮಾಡಿದೆ ಅಂದರೆ ಈಗ ಇವತ್ತು ನಾನು ಇರುವುದಿಲ್ಲ ಅಂತ ಇಟ್ಕೊಳ್ಳೋಣ ಓಕೆ ಆದರೂ ಕೂಡ ಮನೆಯಲ್ಲಿ ಬಂದು ಮತ್ತೆ ಕಾಲ್ ಮಾಡ್ತಾರೆ ಸರಿ ಎಲ್ಲಿದ್ದೀರಾ ನಾವು ಮನೆಯಲ್ಲಿದ್ದೇವೆ ಸೊ ಇಂಥ ಪರಿಸ್ಥಿತಿ ರೈಟ್ ಓಕೆ ಅದಕ್ಕೆ ಕಾಲ್ ಮಾಡಿದ್ರೆ ಬರಬೇಡಿ ಅಂತ ಹೇಳಿ ರೈತ ಓಕೆನಾ ಗೊತ್ತಾಯ್ತು ಈಗೇನು ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಸಾರಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರೋ ದೈಜಿ ವಲ್ ಟ್ವೆಂಟಿ ಒಸಾವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ